ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನಾವು ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನಾವು 2/8/2023 ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ದ ಡೇಂಜರ್ಸ್ ಇನ್ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್, ಅಥವಾ ನಾವೇನ್ DPDP ಬಿಲ್ ಅಂತ ಡಿಸ್ಕಷನ್ ಮಾಡ್ತಿದ್ವಲ್ಲ, ಅದೇ ಡಿಸ್ಕಷನ್ ಅನ್ನ ಇಲ್ಲಿ ಮಾಡ್ತಿದ್ರೆ. ಸೊ ನೋಡ್ರಿ, ಆಲ್ರೆಡಿ ನಾವು ಒಂದಿಷ್ಟು ಡಿಸ್ಕಷನ್ ಅನ್ನ ಮಾಡಿದ್ವಿ, ಇಲ್ಲಿ ಅದೇ ಇನ್ಫಾರ್ಮೇಶನ್ ಅನ್ನ ಇನ್ ಡೆಪ್ತ್ ಆಗಿ ಮಾಡ್ತಾ ಇದ್ವಿ. ಅಂದ್ರೆ ಆಲ್ರೆಡಿ ನಾವೇನಪ್ಪ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನ ತಗೊಂಡ್ಬಂದಿದ್ದು, ಆಮೇಲೆ ಯಾವ ಒಂದಿಷ್ಟು ಪರ್ಸನಲ್ ಇನ್ಫಾರ್ಮೇಶನ್ ಕೊಡಕ್ ಆಗಲ್ಲ ಅಂತ ಹೇಳಿದ್ರಲ್ಲ, ಅದೇ ಎಡಿಟೋರಿಯಲ್ ಅನ್ನ ನಾವೇನಪ್ಪ ಅಂದ್ರೆ ಮತ್ತೆ ಅನಲೈಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ಏನಂದ್ರೆ ಆಥರ್ ಕನ್ಸೆಪ್ಷನ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ನೋಡ್ರಿ, ಮುಂಚೆ ನಾವು ಡಿಸ್ಕಷನ್ ಮಾಡಿದ್ದೆ ಪಾಯಿಂಟ್ಸ್ ಇರುತ್ತೆ, ಬಟ್ ಸ್ವಲ್ಪ ಕನ್ಸೆಪ್ಷನ್ ಏನಾಗಿದೆ ಅಂದ್ರೆ ಇಲ್ಲಿ ಚೇಂಜ್ ಆಗಿದೆ. ಈಗ ನೋಡ್ರಿ, ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್, ಅಥವಾ DPDP ಬಿಲ್ ಅಂತ ಏನ್ ಕರಿತೀವಲ್ಲ, ಅದನ್ನೀಗ ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಮಾಡಕ್ ಹೋಗ್ತಾ ಇದೆ. ಅಂದ್ರೆ ಲೋಕಸಭೆಯಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಕಳೆದ ವಾರ ನೋಡ್ರಿ, ಅಪೋಸಿಷನ್ ಮೆಂಬರ್ ಏನಿದಾರಲ್ಲ, ಇಲ್ಲಿ ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿಗೆ ನಾವು ಹೇಳಿದಕ್ಕೆ ಇದನ್ನ ಕೊಟ್ಟಿಲ್ಲ ಅಂತ ಹೇಳಿ ಏನ್ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ವಾಕ್ಔಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಈ DPDP ಬಿಲ್ ಬರೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸೀಕ್ರೆಸಿ ಏನಿದೆ ಅಂದ್ರೆ ನೋಡ್ರಿ, 2017 ಏನಪ್ಪ ಅಂದ್ರೆ ರೈಟ್ ಟು ಸೀಕ್ರೆಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿ KS ಪುಟ್ಟಸ್ವಾಮಿ ಏನ್ ಜಜ್ಮೆಂಟ್ ಕೊಟ್ರಲ್ಲ, ಅದರ ಆಧಾರದ ಮೇಲೆ ಏನ್ ಮಾಡ್ತಿದ್ರೆ ಈ ಬಿಲ್ ಅನ್ನ ಈಗ ಜಾರಿಗೆ ತರ್ತಾ ಇದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಸೀಕ್ರೆಸಿ ಅನ್ನೋದು ತುಂಬಾ ಮಹತ್ವವಾಗಿರುತ್ತೆ. ಆಮೇಲೆ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಈ ಬಿಲ್ ಏನ್ ತಗೊಂಬಂದಿದಾರಲ್ಲ, ಈ ಬಿಲ್ ಏನಪ್ಪ ಅಂದ್ರೆ ಕಮಿಟಿಯಲ್ಲಿ ಏನ್ ರೆಫರೆನ್ಸ್ ಕೊಟ್ಟಿದ್ರಲ್ಲ, ಆ ರೆಫರೆನ್ಸ್ ಇರುವಂತ ಬಿಲ್ಗೂ ಈ ಬಿಲ್ಗೆ ಏನಪ್ಪ ಅಂದ್ರೆ ತುಂಬಾ ಚೇಂಜಸ್ ಗಳಿದೆ. ಅಂದ್ರೆ ಇವ್ರೇನ್ ಮುಂಚೆ ಡ್ರಾಫ್ಟ್ ಮಾಡಿದ್ರಲ್ಲ ಅದೇ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ ಹೊರತು ಕಮಿಟಿ ಕೊಟ್ಟಂತ ಬಿಲ್ ಅಲ್ಲಿ ಏನ್ ಚೇಂಜಸ್ ಇತ್ತಲ್ಲ ಆ ಬದಲಾವಣೆಗಳನ್ನ ಶಿಫಾರಸುಗಳನ್ನ ಇವರು ತೆಗೆದುಕೊಂಡಿಲ್ಲ. ಕಳೆದ ವರ್ಷ ನೋಡ್ರಿ, November 2022 ಏನಪ್ಪಾ ಅಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಡ್ರಾಫ್ಟ್ ಅನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ಆಗಿ ಸರ್ಕ್ಯುಲೇಷನ್ ಮಾಡ್ತಾರೆ. ಅಂದ್ರೆ ಈ ಒಂದು DPDP ಬಿಲ್ ಡ್ರಾಫ್ಟ್ ಅನ್ನ ಸರ್ಕ್ಯುಲೇಷನ್ ಮಾಡ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಸಮಾಲೋಚನೆ ಇದ್ರೆ ಆ ಸಮಾಲೋಚನೆ ನಾವು ರೆಡಿ ಅಂತಾನು ಕೂಡ ಹೇಳ್ತಾರೆ. ಆಮೇಲೆ ನೋಡ್ರಿ, ಬಹಳಷ್ಟು ನಾಗರಿಕರು ಏನಪ್ಪಾ ಅಂದ್ರೆ ಈ ಕ್ಯಾಂಪೇನ್ ಅಲ್ಲಿ ಭಾಗವಹಿಸಿಕೊಂಡು ಅವ್ರ ಸಜೆಷನ್ಸ್ ನ ಕೊಡ್ತಾ ಹೋಗ್ತಾರೆ. ಆದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಏನಿರ್ತಾರಲ್ಲ ಅವ್ರು ಯಾವ್ದ್ರ ಮೇಲೆ ಫೋಕಸ್ ಅನ್ನ ಮಾಡ್ತಾರೆ, ಪ್ರಾಥಮಿಕವಾಗಿ ಅವರ ಸಮಾಲೋಚನೆ ಯಾರ ಜೊತೆಗೆ ಇರುತ್ತಪ್ಪ ಅಂದ್ರೆ ಈ ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಏನಿದೆ, ಕೈಗಾರಿಕೆಗಳೇನಿದೆಲ್ಲ ಅವ್ರ ಜೊತೆಗೆ. ಜೊತೆಗೆ ನೋಡ್ರಿ, ದೊಡ್ಡ ದೊಡ್ಡ ಏನಪ್ಪ ಅಂದ್ರೆ ಟೆಕ್ ಕಂಪನೀಸ್ ಇದೆಯಲ್ಲ ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಕಾನೂನಿನ ಮೇಲೆ ಅವರು ಹೆಚ್ಚಿನ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ಏನಂದ್ರೆ ಇಲ್ಲಿ ನೋಡ್ರಿ, ಈ ಒಂದು ಕಾನೂನು ಬರೋದ್ರಿಂದ ಏನಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಆದ್ರೆ ಇಲ್ಲಿ ಪ್ರಾಥಮಿಕವಾಗಿ ಸಚಿವರು ಏನಿದ್ದಾರೆ ಅದು ಕೇವಲ ಏನಂದ್ರೆ ಇಂಡಸ್ಟ್ರೀಸ್ ಮತ್ತೆ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಟೆಕ್ ಕಂಪನೀಸ್ ಜೊತೆಗೆ ಡಿಸ್ಕಷನ್ ಅನ್ನ ಮಾಡ್ತಾರೆ. ಆಮೇಲೆ ಇದರ ಒಂದು ಇಂಪ್ಯಾಕ್ಟ್ ಏನಿರುತ್ತೆ ಅಂದ್ರೆ ನಮ್ಮ ಭಾರತದ ಪ್ರತಿಯೊಬ್ಬ ನಾಗರಿಕರ ಮೇಲೂ ಕೂಡ ಇರುತ್ತದೆ. ಈಗ ಏನ್ ಈ ಒಂದು ಬಿಲ್ ಬಂದಿದೆಯಲ್ಲ, ಈ ಬಿಲ್ ಅಲ್ಲಿ ನೋಡ್ರಿ ಯಾವುದೇ ತರನಂತ ಇನ್ಫಾರ್ಮೇಟಿವ್ಸ್ ಇರಬಾರ್ದು. ಅಂದ್ರೆ ನೋಡ್ರಿ, ಕೆಲವೊಂದಿಷ್ಟು ಹಿನ್ನೆಲೆಗಳು ಇರಬಾರ್ದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಕೆಲವೊಂದಿಷ್ಟು ಹಿನ್ನೆಡೆಗಳು ಏನಿದೆಯಲ್ಲ ಅವುಗಳು ಇರಬಾರ್ದು ಅಂತ ಹೇಳ್ತಿದ್ದಾರೆ. ಕಳೆದ ಬಿಲ್ ಬಂದಿದ್ ನೋಡ್ರಿ, ಅಲ್ಲಿ ಏನ್ ಮಾಡಿತ್ತಪ್ಪ ಅಂದ್ರೆ ಏನ್ ಜನರಿದ್ದಾರೆ ಅವರ ಹಕ್ಕುಗಳನ್ನ ಸೇಫ್ ಗಾರ್ಡ್ ಮಾಡಿತ್ತು, ಎಸ್ಪೆಷಲಿ ಏನಂದ್ರೆ ಅವರ ಮೂಲಭೂತ ಹಕ್ಕುಗಳನ್ನು ಸೆಕ್ಯೂರ್ ಮಾಡಿತ್ತು, ಅಂದ್ರೆ ಅದನ್ನ ಸಂರಕ್ಷಣೆ ಮಾಡಿತ್ತು. ಜೊತೆಗೆ ನೋಡ್ರಿ, ಅವ್ರಿಗೆ ಏನ್ ಮಾಹಿತಿ ಹಕ್ಕು ಇದೆ, ರೈಟ್ ಟು ಇನ್ಫಾರ್ಮೇಶನ್ ಇದೆಯಲ್ಲ, ಅದನ್ನು ಸೆಕ್ಯೂರ್ ಮಾಡಿತ್ತು. ಜೊತೆಗೆ ರೈಟ್ ಟು ಪ್ರೈವಸಿ ಅಂದ್ರೆ ಈ ಪ್ರೈವಸಿ ಹಕ್ಕನ್ನು ಕೂಡ ಅದು ಕಾಪಾಡಿತ್ತು. ಈ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿದೆಯಲ್ಲ ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ಪ್ರೊವಿಜನ್ಸ್ ಅನ್ನ ತೆಗೆದುಕೊಂಡ್ ಬಂದಿದ್ದಾರೆ. ಈ ಪ್ರೊವಿಜನ್ಸ್ ಪ್ರಕಾರ ಏನಪ್ಪಾ ಅಂದ್ರೆ RTI ಅಥವಾ ಮಾಹಿತಿ ಹಕ್ಕು ಕಾಯ್ದೆ ಏನಿದೆ, ರೈಟ್ ಟು ಇನ್ಫಾರ್ಮೇಶನ್ ಏನಿದೆಯಲ್ಲ ಅದನ್ನು ಕೂಡ ತಿದ್ದುಪಡಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಮಾಹಿತಿ ಹಕ್ಕು ಕಾಯ್ದೆ ಬಂದ್ಮೇಲೆ ಏನಪ್ಪಾ ಅಂದ್ರೆ ಲಕ್ಷಾಂತರ ಜನರಿಗೆ ಏನಾಯ್ತು ಅಂದ್ರೆ ಅಲ್ಲಿ ಸಬಲೀಕರಣ ಆದ್ರು. ಎಸ್ಪೆಷಲಿ ಏನಂದ್ರೆ ನೋಡ್ರಿ, ಇದನ್ನ 2005 ಜಾರಿಗೆ ತರ್ತಾರೆ, ಅವಾಗಿಂದ ಕೂಡ ಏನಾಯ್ತು ಅಂದ್ರೆ ಈ ಒಂದು ಜನರು ಸಬಲೀಕರಣ ಆದ್ರು. ಅಂದ್ರೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ ಅವರು ರೈಟ್ ಟು ಇನ್ಫಾರ್ಮೇಶನ್ ಒಳಗೆ ಮಾಹಿತಿ ಹಕ್ಕು ಕಾಯ್ದೆಯೊಳಗೆ ಅವರು ತೆಗೆದುಕೊಳ್ತಿದ್ರು. ಇದರಿಂದ ಏನಪ್ಪಾ ಅಂದ್ರೆ ಸರ್ಕಾರ ಏನ್ ಕೆಲಸ ಮಾಡ್ತಿದ್ದಲ್ಲ ಅದನ್ನ ಅಕೌಂಟೇಬಲ್ ಮಾಡ್ತಿದ್ರು. ಜೊತೆಗೆ ನೋಡ್ರಿ, ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಏನಪ್ಪಾ ಅಂದ್ರೆ ಜನರಿಗೆ ಏನ್ ಇರ್ಬೇಕಂದ್ರೆ ಮಾಹಿತಿ ಇರಬೇಕಾಗತ್ತೆ. ಅಂದ್ರೆ ಸರ್ಕಾರ ಏನ್ ಕೆಲಸ ಮಾಡಿದೆ, ಯಾರಿಗೆಲ್ಲ ಹಣವನ್ನ ಕಳಿಸಿದೆ, ಯಾವ ತರ ಕೆಲಸ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಇರಬೇಕಾಗತ್ತೆ. ಇದರಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಟೈಮ್ ಏನಾಗಿರುತ್ತೆ ನೋಡ್ರಿ, ಪರ್ಸನಲ್ ಡಾಟಾನು ಕೂಡ ಇರುತ್ತೆ. ಅಂದ್ರೆ ಅವರ ಪರ್ಸನಲ್ ಹೆಸರು ಇರ್ಬೋದು, ವಿಳಾಸಗಳು, ಅವು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಏನ್ ಇದಕ್ಕೊಂದು ಉದಾಹರಣೆಯನ್ನ ಕೊಡಬಹುದಪ್ಪ ಅಂದ್ರೆ, ಸುಪ್ರೀಂ ಕೋರ್ಟ್ ನೋಡ್ರಿ ಇಲ್ಲಿ ಏನ್ ಹೇಳಿದೆ ಅಂದ್ರೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ಒಂದು ಕೇಸಲ್ಲಿ ಏನ್ ಹೇಳಿದೆ ಅಂದ್ರೆ, ಇಲ್ಲಿ ನಾಗರಿಕರಿಗೆ ಏನಂದ್ರೆ ಒಂದು ಹಕ್ಕಿದೆ. ಏನ್ ಹಕ್ಕಿದೆ ಅಂದ್ರೆ, ಯಾರೆಲ್ಲ ವಿಲ್ಫುಲ್ ಡಿಫಾಲ್ಟರ್ ಇದಾರೆ. ಸೊ ನೋಡ್ರಿ, ವಿಲ್ಫುಲ್ ಡಿಫಾಲ್ಟರ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಬೇಕಂತಲೇ ಏನು ಡಿಫಾಲ್ಟ್ ಮಾಡಿರ್ತಾರ ಅಂತವ್ರು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ, ಅಂದ್ರೆ ಸಾರ್ವಜನಿಕ ಬ್ಯಾಂಕ್ ಗಳಲ್ಲಿ ನೋಡ್ರಿ ಹೆಚ್ಚಿಗೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅನ್ನ ಯಾರು ಹೊಂದಿದ್ದಾರೆ ಅಂತ ವಿಲ್ಫುಲ್ ಡಿಫಾಲ್ಟರ್ ನೇಮ್ಸ್ ಅನ್ನ ನೀವು ತಿಳಿಸ್ಬೇಕಂತ ಹೇಳಿದ್ರೆ, ಅಂದ್ರೆ ಅವ್ರ ಹೆಸರನ್ನ ನೀವು ಇಲ್ಲಿ ತಿಳಿಸ್ಬೇಕಂತ ಹೇಳಿದ್ದಾರೆ. ಹಾಗಾಗಿ ನೋಡ್ರಿ, ಅದು
ಪ್ರಜಾಪ್ರಭುತ್ವದಲ್ಲಿ ಏನಾಗುತ್ತಂದ್ರೆ ಅವಾಗ ಅವಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ವೋಟರ್ ಲಿಸ್ಟ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಅವರ ಹೆಸರು ಜೊತೆಗೆ ಅವರ ಅಡ್ರೆಸ್ ಜೊತೆಗೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಪಬ್ಲಿಷ್ ಅನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಅದನ್ನ ಪಬ್ಲಿಕ್ ಆಗಿ ಸ್ಕ್ರೂಟಿನಿಟಿಯನ್ನ ಮಾಡ್ತಾರೆ. ಜೊತೆಗೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೈವೇಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಈಗೇನ್ ನೋಡ್ರಿ ಯಾಕೆ ಈ ತರನಾಗ್ ಮಾಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಿಮ್ ಊರಲ್ಲಿ 100 ಜನ ವೋಟರ್ಸ್ ಇದ್ರು ಅಂತ ಇಟ್ಕೊರಿ. 100 ಜನ ವೋಟರ್ಸ್ ಇದ್ರೆ ಆ ವೋಟರ್ ಲಿಸ್ಟ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಹೆಸರು ವಿಳಾಸ ಜೊತೆಗೆ ಏನಪ್ಪಾ ಅಂದ್ರೆ ಅವರ ವಯಸ್ಸು ಇದರೆಲ್ಲ ಕೂಡ್ಸ್ಕೊಂಡು ಏನಂದ್ರೆ ಒಂದ್ ಲಿಸ್ಟ್ ಅನ್ನ ಬಿಡ್ತಾರೆ. ಈ ಲಿಸ್ಟ್ ಅನ್ನು ನೋಡ್ಕೊಂಡು ನೀವ್ ಏನ್ ಮಾಡ್ತೀರ ಅಂದ್ರೆ ನಿಮ್ಮೂರಲ್ಲಿ ಎಷ್ಟು ಜನ ಏನಪ್ಪಾ ಅಂದ್ರೆ ಜೆನ್ಯೂನ್ ವೋಟರ್ ಇದ್ದಾರೆ ಅಂದ್ರೆ ಎಷ್ಟು ಜನ ಇನ್ನೂ ಕೂಡ ಏನಪ್ಪಾ ಅಂದ್ರೆ ವೋಟಿಂಗ್ ಮಾಡ್ತಾ ಇದಾರೆ, ಅದ್ರ ಎಷ್ಟು ಜನ ತೀರ್ಕೊಂಡು ಹೋಗಿದ್ದಾರೆ, ಮತ್ತೆ ಎಷ್ಟು ಫ್ರಾಡ್ ವೋಟ್ಗಳಿದೆ, ಮೋಸದ ವೋಟ್ಗಳಿದೆಯಲ್ಲ, ಅವುಗಳನ್ನ ನೋಡ್ಕೊಂಡು ನೀವ್ ಏನ್ ಮಾಡ್ತೀರ ಅಂದ್ರೆ ಕಮಿಷನ್ಸ್ಗೆ ಹೇಳ್ತೀರ. ಅವಾಗ ಕಮಿಷನ್ಸ್ ಏನ್ ಮಾಡುತ್ತೆ ಅಂದ್ರೆ ಜೆನ್ಯೂನ್ ವೋಟ್ಸ್ ಏನಿದೆ ಅಂದ್ರೆ ಯಾರು ಪ್ರಾಮಾಣಿಕ ಮತದಾರರಿದಾರಲ್ಲ ಅವರು ವೋಟ್ಗಳನ್ನ ಮಾತ್ರ ಕನ್ಸಿಡರ್ ಮಾಡುತ್ತೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನೋಡ್ರಿ ಅವಾಗ ಅವಾಗ ನಾವೇನ್ ಮಾಡ್ಬೇಕಂದ್ರೆ ವೋಟರ್ ಲಿಸ್ಟ್ ಅನ್ನ ನಾವೇನ್ ಮಾಡ್ಬೇಕಂದ್ರೆ ಪಬ್ಲಿಷ್ ಅನ್ನ ಮಾಡ್ಬೇಕಾಗತ್ತೆ. ಇದು ಮಾಡುವಂತ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿ ನಾವು ಕುಲಂಕುಷವಾಗಿ ಪರೀಕ್ಷೆಯನ್ನ ಮಾಡ್ಬೇಕಾಗತ್ತೆ. ಯಾರು ಪ್ರಾಮಾಣಿಕ ಮತದಾರರಿದ್ದಾರೆ ಅಂದ್ರೆ ನೋಡ್ರಿ ಪ್ರಾಮಾಣಿಕ ಮತದಾರ ಅಂದ್ರೆ ಅವರು ಮತದಾರರ ಪಟ್ಟಿಯಲ್ಲಿ ಇದ್ದು ಅವರ ಹೆಸರು ವಿಳಾಸ ಅದೇ ಊರಲ್ಲಿ ಇದ್ದು ಅಂತವ್ರನ್ನ ನಾವು ಪ್ರಾಮಾಣಿಕ ಮತದಾರ ಅಂತ ಕರಿತೀವಿ. ಇನ್ ಕೇಸ್ ನೋಡ್ರಿ ಒಬ್ಬ ವ್ಯಕ್ತಿ ಎರಡೇ ವೋಟರ್ ಐಡಿಯಲ್ಲಿ ಬಂದಿದ್ರೆ ಅಂತವನ್ನ ನಾವೇನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಅದಕ್ಕೋಸ್ಕರ ಏನ್ ಮಾಡತ್ತಂದ್ರೆ ಕಮಿಷನ್ಸ್ ಅವಾಗ ಅವಾಗ ಈ ತರನಾಗಿ ಪಬ್ಲಿಕ್ ಆಗಿ ವೋಟರ್ ಲಿಸ್ಟ್ ಅನ್ನ ಪಬ್ಲಿಷ್ ಮಾಡುತ್ತೆ. ಇದನ್ನ ನಾವೇನ್ ಮಾಡಬಾರ್ದು ಅಂದ್ರೆ ಪರ್ಸನಲ್ ಡಾಟಾ ಪ್ರೈವೇಸಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಇದನ್ನ ತೆಗೆದು ಹಾಕಬಾರ್ದು. ಯಾಕಂದ್ರೆ ನೋಡ್ರಿ ಇದರಿಂದ ಬೆನಿಫಿಟ್ ಜಾಸ್ತಿ ಯಾರಿಗಾಗತ್ತೆ ಅಂದ್ರೆ ಸಾರ್ವಜನಿಕರಿಗೆ ಆಗುತ್ತೆ. ಯಾಕಂದ್ರೆ ನಾವು ಪ್ರೈವೇಸಿ ಅಂತ ಹೇಳ್ತಾ ಹೋದ್ರೆ ಫ್ರಾಡ್ ವೋಟಿಂದ ಏನಪ್ಪಾ ಅಂದ್ರೆ ಯಾರು ಮೋಸ ಮಾಡ್ತಿರ್ತಾರೆ ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಮೋಸದ ಅಭ್ಯರ್ಥಿಗಳು ಗೆದ್ಬಿಡ್ತಾರೆ. ಹಾಗಾಗಿ ನೋಡ್ರಿ ಎಲೆಕ್ಟ್ರಲ್ ಫ್ರಾಡ್ ಆಗಕ್ಕೆ ಇದನ್ನ ಲಿಸ್ಟ್ ಮಾಡ್ತಾರಲ್ಲ ಇದನ್ನ ನಾವು ಯಾವುದೇ ತರನಾಗಿ ಪ್ರೈವೇಸಿ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆನ ನಾವು ಬಳಸ್ತಾ ಬಳಸ್ತಾ ನೋಡ್ರಿ ಆ ಅನುಭವದಿಂದ ನಮ್ಗೆ ಏನ್ ತೋರಿಸುತ್ತೆ ಅಂದ್ರೆ ಭಾರತದಲ್ಲಿ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಯಾರು ಬಡವರು ಇದಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಬಡವರು ಇರ್ಬೋದು ಅಥವಾ ಮಾರ್ಜಿನಲೈಸ್ ಇರ್ಬೋದು ಅವ್ರಿಗೆ ಏನಂದ್ರೆ ಈ ಸರ್ಕಾರದ ಬೆನಿಫಿಟ್ಸ್ ಏನಿದೆ ಅಥವಾ ಸರ್ಕಾರದ ಯೋಜನೆಗಳ ಒಂದು ಫಲಾನುಭವತೆ ಸಿಗ್ಬೇಕು, ಜೊತೆಗೆ ಕೂಡ ಅವರಿಗೆ ನೋಡ್ರಿ ವೆಲ್ಫೇರ್ ಪ್ರೋಗ್ರಾಮ್ಗಳೇನಿದೆ ಅಂದ್ರೆ ಅವರ ಶ್ರೇಯೋಭಿವೃದ್ಧಿಗೆ ಇರುವಂತ ಕಾರ್ಯಕ್ರಮಗಳು ಅವ್ರಿಗೆ ಸಿಗ್ಬೇಕಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಅವಾಗ ಅವಾಗ ಕೆಲವೊಂದಿಷ್ಟು ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ತಾ ಹೋಗ್ತಾರೆ. ಸೊ ನೋಡ್ರಿ ಈ ಆಕ್ಷನ್ಸ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರ ಪರ್ಸನಲ್ ಡಾಟಾವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಪಬ್ಲಿಷ್ ಅನ್ನ ಮಾಡ್ತಾರೆ. ಜೊತೆಗೆ ಇನ್ ಕೇಸ್ ಅಲ್ಲಿ ಏನಾದ್ರೂ ತಪ್ಪು ಮಾಹಿತಿ ಇದ್ರೆ ಅದನ್ನ ತೆಗೆದು ಹಾಕ್ತಾರೆ. ಒಂದು ಉದಾಹರಣೆ ನಾವೇನ್ ಕೊಡ್ಬೋದಪ್ಪ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಅಥವಾ ನಾವೇನಂತ ಕರಿತೀವಿ ಅಂದ್ರೆ PDS ಅಂತ ಏನ್ ಕರಿತೀವಿ. ಸೊ ನೋಡ್ರಿ PDS ಅಂದ್ರೆ ಈಗ ನಿಮ್ಮ ಊರುಗಳಲ್ಲಿ ರೇಷನ್ ಅಂಗಡಿಗಳು ಏನಿರುತ್ತಲ್ಲ ಅದನ್ನ ನಾವಿಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಅಂತ ಕರಿತೀವಿ. ಇಲ್ಲೇನ್ ಮಾಡ್ತಾರೆ ಅಂದ್ರೆ PDS ಅಥವಾ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಈ ಕಂಟ್ರೋಲ್ ಆರ್ಡರ್ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ ಯಾರ್ಯಾರು ರೇಷನ್ ಕಾರ್ಡ್ ಹೋಲ್ಡರ್ ಇದಾರೆ ಅಂದ್ರೆ ಈಗ ನೋಡ್ರಿ ನಮ್ಮೂರಲ್ಲಿ ಎಷ್ಟು ಜನ ರೇಷನ್ ಕಾರ್ಡ್ ಹೋಲ್ಡರ್ ಇದಾರೆ, ಜೊತೆಗೆ ಅವರು ಯಾವ ರೇಷನ್ ಶಾಪ್ ಅಲ್ಲಿ ಅವರ ಹೆಸರಿಸಿದೆ ಅಂದ್ರೆ ನಮ್ಮ ಒಂದು ಕುಟುಂಬ ಇದೆ ಅಂದ್ರೆ ನಮ್ಮ ಕುಟುಂಬದ ಹೆಸರು ಯಾವ ಒಂದು ರೇಷನ್ ಶಾಪ್ ಅಲ್ಲಿ ಇದೆ ಅನ್ನೋದನ್ನ ಅವರು ಪಬ್ಲಿಕ್ ಆಗಿ ಪಬ್ಲಿಷ್ ಮಾಡ್ತಾರೆ. ಅಂದ್ರೆ ನೋಡ್ರಿ ಸಾರ್ವಜನಿಕರಿಗೆ ತೆರೆದಿರ್ತಾರೆ. ಇದರಿಂದ ಏನಪ್ಪಾ ಅಂದ್ರೆ ಜನರಿಗೂ ಕೂಡ ಗೊತ್ತಾಗುತ್ತೆ, ಜನರು ಕೂಡ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪರಿಶೀಲನೆ ಮಾಡ್ತಾರೆ. ಇನ್ ಕೇಸ್ ಅವನು BPL ಇದಾನೋ ಇಲ್ವೋ, ಇನ್ ಕೇಸ್ ಅವ್ನು ತಪ್ಪು ಮಾಹಿತಿ ಕೊಟ್ರೆ ಅದನ್ನ ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ರೇಷನ್ ಕಾರ್ಡ್ ಅಲ್ಲಿ ಫ್ರಾಡ್ ಇದ್ರೆ ಅಥವಾ ಅವರು ತಪ್ಪದಾದಂತ ರೇಷನ್ ಕಾರ್ಡ್ ಗಳನ್ನ ಬಳಸಿ ಫಲಾನುಭವತೆಯನ್ನ ಪಡಿತಾ ಇದ್ರೆ ಅದನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ ತಿಳಿಸ್ತಾ ಹೋಗ್ತಾರೆ. ಇದರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾರು ಬಡವರು ಇದ್ದಾರೆ ಅವರ ಶ್ರೇಯಾಭಿವೃದ್ಧಿ ಇರುವಂತ ಕಾರ್ಯಕ್ರಮಗಳು ಬಡವರಿಗೆ ಹೋಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಯಾರು ಈ ಫ್ರಾಡ್ ಅನ್ನ ಮಾಡ್ತಿರ್ತಲ್ಲ ಅಂತ ಫ್ರಾಡ್ ಅನ್ನ ನಿಲ್ಲಿಸಿದಂಗ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ನಾವು 100% ಅಕೌಂಟೆಬಿಲಿಟಿನ ತಂದಂಗಾಗುತ್ತೆ. ಹಾಗಾಗಿ ನೋಡ್ರಿ ಪಬ್ಲಿಕ್ ಸ್ಕ್ರೂಟಿನಿಟಿ ಅಥವಾ ಪಬ್ಲಿಕ್ ಆಡಿಟ್ಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಅಲ್ಲಿ ನಿಮ್ಮ ರೇಷನ್ ಕಾರ್ಡು ಮತ್ತೆ ರೇಷನ್ ಕಾರ್ಡ್ ಯಾವ ಶಾಪಿಗೆ ಸೇರಿದೆ ಅನ್ನೋದನ್ನ ಏನ್ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ಅನ್ನ ಮಾಡ್ತಾರೆ. ಇದನ್ನ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಅಲ್ಲೇನ್ ಮಿಸ್ಟೇಕ್ಸ್ ಗಳಾಗ್ಬೋದಲ್ಲ ಅವುಗಳನ್ನ ತೆಗೆದುಹಾಕ್ತಾರೆ. ಇಲ್ಲಿ ನೋಡ್ರಿ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಒಂದು ಪ್ರೊವಿಜನ್ಸ್ ಇತ್ತು. ಈ ಪ್ರೊವಿಜನ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿದ್ರು ಅಂದ್ರೆ ಈಗೇನಾದ್ರೂ ಯಾರ್ದು ಮಾಹಿತಿಯನ್ನ ಕೇಳ್ತಿದ್ರಲ್ಲ ಅವರ ಪ್ರೈವೇಸಿಗೆ ಏನಾದ್ರೂ ಹಾಳಾಗ್ತಾ ಇಲ್ಲ, ಅಲ್ಲಿ ನಿಮ್ಗೆ ಎಕ್ಸಾಂಪ್ಷನ್ ಅನ್ನ ಕೊಡ್ತಾ ಇದ್ರು. ಎಸ್ಪೆಷಲಿ ನೋಡ್ರಿ ಸೆಕ್ಷನ್ 8 Clause 1 Clause J ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಏನಪ್ಪಾ ಅಂದ್ರೆ ಸೆಕ್ಷನ್ 8 Clause 1 Clause J ಒಳಗಡೆ ಏನ್ ಮಾಡ್ತಿದ್ರು ಅಂದ್ರೆ ಇನ್ ಕೇಸ್ ಯಾರಾದ್ರೂ ಒಬ್ಬ ಆಫೀಸರ್ಸ್ ಪರ್ಸನಲ್ ಮಾಹಿತಿಯನ್ನ ಕೇಳಿದ್ರೆ ಅಲ್ಲಿ ಪರ್ಸನಲ್ ಮಾಹಿತಿಯನ್ನ ಕೊಡ್ತಾ ಇರ್ಲಿಲ್ಲ. ಸೊ ನೋಡ್ರಿ ಈ ಒಂದು ಕಾಯ್ದೆಯ ಪ್ರಕಾರ ಅಥವಾ ಈ ಒಂದು ನಾವೇನ್ ಹೇಳ್ಬೋದು ಅಂದ್ರೆ ಸೆಕ್ಷನ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಯಾವೆಲ್ಲ ಒಂದು ಪರ್ಸನಲ್ ಮಾಹಿತಿ ಇದೆಯಲ್ಲ ಅದೇನಪ್ಪಾ ಅಂದ್ರೆ ಯಾವುದೇ ತರನ ಅಂತ ಸಾರ್ವಜನಿಕ ಚಟುವಟಿಕೆಗಳಿಗೆ ಸಂಬಂಧ ಇಲ್ಲ ಅಂದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಒಂದೇ ಕ್ಲಾಸ್ ಏನಪ್ಪಾ ಅಂದ್ರೆ ಯಾವ ಒಂದು ಮಾಹಿತಿ ಏನಂದ್ರೆ ಸಾರ್ವಜನಿಕ ಚಟುವಟಿಕೆಗೆ ಸಂಬಂಧ ಇಲ್ಲದಂತ ಪರ್ಸನಲ್ ಇನ್ಫಾರ್ಮೇಶನ್ ಕೇಳ್ತಾರಲ್ಲ ಅದನ್ನ ಕೊಡಕ್ಕಾಗಲ್ಲ. ಜೊತೆಗೆ ನೋಡ್ರಿ ಯಾವುದೇ ತರನ ಅಂತ ಸಾರ್ವಜನಿಕ ಹಿತಾಸಕ್ತಿಗೆ ಒಳಪಡದೆ ಅಥವಾ ಯಾವುದೇ ತರನ ಅಂತ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದಿರುವಂತ ಪರ್ಸನಲ್ ಮಾಹಿತಿಯನ್ನು ಇಲ್ಲಿ ಕೊಡಕ್ಕಾಗಲ್ಲ ಎರಡನೇ ಕ್ಲಾಸು. ಮೂರನೇದೇನಪ್ಪ ಅಂದ್ರೆ ಯಾವುದೇ ಮಾಹಿತಿಯನ್ನ ನೀವು ಕೇಳ್ತೀರಾ ಅಂದ್ರೆ ಯಾವ ಒಂದು ಪರ್ಸನ್
ಆ ಪರ್ಸನಲ್ ಮಾಹಿತಿಯಿಂದ ಏನಪ್ಪ ಅಂದ್ರೆ ಆ ಒಂದು ವ್ಯಕ್ತಿಯ ಏನಾದ್ರೂ ಪ್ರೈವೇಸಿಗೆ ಥ್ರೆಟ್ ಆಗದಿದ್ರೆ, ಅಂದ್ರೆ ನೋಡ್ರಿ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಪ್ರೈವೇಸಿ ಅಂತ ಇರುತ್ತೆ, ಅವನ ಪ್ರೈವೇಸಿಗೆ ಏನಾದ್ರೂ ಥ್ರೆಟ್ ಆಗದಿದ್ರೆ ಆಮೇಲೆ ಏನಪ್ಪ ಅಂದ್ರೆ ಆ ಇನ್ಫಾರ್ಮೇಶನ್ಸ್ ಕೊಡೋದ್ರಿಂದ ಅವ್ರ ಪ್ರೈವೇಸಿಗೆ ಥ್ರೆಟ್ ಆಗುತ್ತೆ ಅಂತ ಹೇಳಿ ಯಾರು ಇನ್ಫಾರ್ಮೇಶನ್ಸ್ ಅನ್ನ ಕೊಡ್ತಿರ್ತಾರೆ, ಅಂದ್ರೆ ಯಾರು ಮಾಹಿತಿಯನ್ನ ಕೊಡ್ತಿರ್ತಾರಲ್ಲ ಅಂತ ಅಧಿಕಾರಿಗಳು ವಿಚಾರ ಮಾಡಿದ್ರೆ, ಜೊತೆಗೆ ಅವರಿಗೆ ಅದು ತೃಪ್ತಿ ಅನ್ಸಿದ್ರೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿದ್ರೆ, ಜೊತೆಗೆ ನೋಡ್ರಿ ಆ ಒಂದು ಮಾಹಿತಿಯಿಂದ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಸಾರ್ವಜನಿಕರ ಹಿತಾಸಕ್ತಿ ಆಗೋದಿಲ್ಲ ಅಂತ ಅವ್ರು ಏನಾದ್ರೂ ಡಿಸ್ಕ್ಲೋಸ್ ಮಾಡಿದ್ರೆ ಅಂತ ಒಂದು ಮಾಹಿತಿಯನ್ನ ನೀಡಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಸೆಕ್ಷನ್ 8(1)(j) ಪ್ರಕಾರ ಏನಪ್ಪ ಅಂದ್ರೆ ಮೂರು ತರನಾಗಿ ನಿಮ್ಗೆ ಏನ್ ಮಾಡಲ್ಲ ಅಂದ್ರೆ ಈ ಒಂದು ಪರ್ಸನಲ್ ಮಾಹಿತಿಯನ್ನ ನೀಡಕ್ ಹೋಗಲ್ಲ. ಮೊದಲೇದೇನಂದ್ರೆ ಯಾವುದೇ ತರನಾದ ಈ ಪರ್ಸನಲ್ ಮಾಹಿತಿಯಿಂದ ಏನಂದ್ರೆ ಸಾರ್ವಜನಿಕ ಚಟುವಟಿಕೆಗಳ ಸಂಬಂಧ ಇಲ್ಲ ಅಂತಂದ್ರೆ ಅಲ್ಲಿ ನಿಮ್ಗೆ ಏನಂದ್ರೆ ಪರ್ಸನಲ್ ಮಾಹಿತಿಯನ್ನ ನೀಡಲ್ಲ. ಜೊತೆಗೆ ನೋಡ್ರಿ ಅದು ಸಾರ್ವಜನಿಕ ಹಿತಾಸಕ್ತಿಗಳಿಗೆ ಸಂಬಂಧ ಇಲ್ಲ ಅಂದ್ರೆ ಅಲ್ಲಿ ನಿಮ್ಗೆ ಪರ್ಸನಲ್ ಮಾಹಿತಿಯನ್ನ ನೀಡಲ್ಲ. ಮೂರನೇದ್ ಯಾವಾಗ ನೀಡಲ್ಲಪ್ಪ ಅಂದ್ರೆ ಇನ್ ಕೇಸ್ ಆ ಪರ್ಸನಲ್ ಮಾಹಿತಿ ಕೊಡೋದ್ರಿಂದ ನೋಡ್ರಿ ಆ ಒಂದು ವ್ಯಕ್ತಿಯ ಪ್ರೈವಸಿ ಏನಿದೆ ಅದು ಹಾಳಾಗುತ್ತೆ ಅಂದಾಗ ಏನ್ ಮಾಡ್ತಾರಂದ್ರೆ ಅಂತ ಹಾಳಾಗುತ್ತೆ ಅಂತ ಹೇಳಿ ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿಯನ್ನು ಯಾರು ಕೊಡ್ತಿರ್ತಾರಲ್ಲ ಆ ಅಧಿಕಾರಿಗೆ ಅನಿಸ್ತಾಗ ಅವ ಏನ್ ಮಾಡ್ತಾನಪ್ಪ ಅಂದ್ರೆ ಪರ್ಸನಲ್ ಮಾಹಿತಿಯನ್ನು ಇಲ್ಲಿ ನೀಡೋದಿಲ್ಲ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಮಾಹಿತಿ ಹಕ್ಕು ಕಾಯ್ದೆಲ್ಲಿ ನೋಡ್ರಿ ಈ ತರನಾಗ ಏನಪ್ಪ ಅಂದ್ರೆ ನಮ್ಮ ದತ್ತಾಂಶಕ್ಕೆ ಪ್ರೊಟೆಕ್ಷನ್ಸ್ ಕೊಡೋದ್ರಿಂದ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಇಲ್ಲಿ ತಿದ್ದುಪಡಿ ಬೇಕಾಗಿಲ್ಲ. ಅಂದ್ರೆ ಈಗಿರುವಂತಹ ಮಾಹಿತಿ ಹಕ್ಕು ಕಾಯ್ದೆಗೆ ಮತ್ತೆ ನಾವು ತಿದ್ದುಪಡಿ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನು ಕೂಡ ಏನಂದ್ರೆ ಎಪಿ ಶಹಾ ರಿಪೋರ್ಟ್ ಅಲ್ಲಿ ಆಲ್ರೆಡಿ ಪಬ್ಲಿಷ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ ಜಸ್ಟಿಸ್ ಎಪಿ ಶಾ ಅವ್ರು ಏನಪ್ಪ ಅಂದ್ರೆ ಪ್ರೈವಸಿ ಮೇಲೆ ಏನೋ ಒಂದು ರಿಪೋರ್ಟ್ ಮಾಡಿದ್ರು, ವರದಿಯನ್ನು ತಯಾರು ಮಾಡಿದ್ರಲ್ಲ ಅದ್ರಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿದೆ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಈ ಒಂದು ಕ್ಲಾಸಸ್ ಗೆ ಅಂದ್ರೆ ಸೆಕ್ಷನ್ 8(1)(j)ಗೆ ಏನ್ ಮಾಡ್ತಿದ್ರು ಅಂದ್ರೆ ಕಂಪ್ಲೀಟ್ ತಿದ್ದುಪಡಿಯನ್ನ ಮಾಡಿ ಇಲ್ಲಿ ಏನ್ ನಿಮ್ಗೆ ಪ್ರೈವಸಿ ಅಂತ ಇರುತ್ತಲ್ಲ ಆ ಪ್ರೈವಸಿಗೆ ಏನ್ ಮಾಡ್ತಿದ್ರು ಅಂದ್ರೆ ಈ ಪ್ರೈವಸಿಯನ್ನ ನೋಡ್ರಿ ಎಲ್ಲದಕ್ಕೂ ಕೂಡ ಅವರು ಹೇಳ್ತಿದ್ದಾರೆ. ಅಂದ್ರೆ ಇನ್ ಕೇಸ್ ನೀವು ಏನೇ ಮಾಹಿತಿಯನ್ನು ಕೇಳಿದ್ರು ಕೂಡ ಅದೇನಾದ್ರೂ ಪರ್ಸನಲ್ ಇನ್ಫಾರ್ಮೇಶನ್ ಆಗಿದ್ರೆ ಅದನ್ನ ಇಲ್ಲಿ ಡಿಸ್ಕ್ಲೋಸ್ ಮಾಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ಇಲ್ಲೇನ್ ಮಾಡ್ತಿದ್ದಾರೆ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಫಾರ್ ಎಕ್ಸಾಂಪಲ್ ನೋಡ್ರಿ ಫ್ರಾಡ್ ಅಂತ ನಾನು ಆಗ್ಲೇ ಹೇಳಿದೆ ಎನ್ ಪಿ ಅದು ಆ ವ್ಯಕ್ತಿದ್ ನಾವು ಹೆಸರನ್ನ ಪಬ್ಲಿಷ್ ಮಾಡೋದ್ರಿಂದ ಅವನ ಪರ್ಸನಲ್ ಇನ್ಫಾರ್ಮೇಶನ್ ಆಗುತ್ತೆ ಅದನ್ನ ಪಬ್ಲಿಷ್ ಮಾಡಕ್ ಆಗದೇ ಇರಬಹುದು. ವೋಟರ್ ಐಡಿ ಎಕ್ಸಾಂಪಲ್ ಕೊಟ್ಟೆ ಅದು ಕೂಡ ಪರ್ಸನಲ್ ಮಾಹಿತಿ ಅಂತ ಹೇಳಿ ಅದನ್ನ ಪಬ್ಲಿಷ್ ಮಾಡಕ್ ಆಗದೇ ಇರಬಹುದು. ರೇಷನ್ ಕಾರ್ಡ್ ಎಕ್ಸಾಂಪಲ್ ಕೊಟ್ಟೆ ರೇಷನ್ ಕಾರ್ಡ್ ಅನ್ನು ಕೂಡ ನೀವು ಇಲ್ಲಿ ಪಬ್ಲಿಷ್ ಮಾಡಕ್ ಆಗದೇ ಇರಬಹುದು. ಈ ತರನಾಗ ಏನ್ ಮಾಡ್ತಿದ್ದಾರೆ ಯಾವುದೇ ಒಂದು ಮಾಹಿತಿ ಅದು ಪರ್ಸನಲ್ ಇದ್ರೆ ಅದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಎಕ್ಸಾಂಪ್ಷನ್ ಅನ್ನ ಕೊಡ್ತಿದ್ದಾರೆ. ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ನೀವೇನ್ ಮಾಡಕ್ ಆಗಲ್ಲ ಅಂದ್ರೆ ಆ ಒಂದು ಮಾಹಿತಿಯನ್ನ ಕೊಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದರಿಂದ ನೋಡ್ರಿ ನಮ್ಮ ತಳಹದಿ ಏನಿದೆ ಬುನಾದಿ ಏನಿದೆ ಎಸ್ಪೆಷಲಿ ಯಾವುದಕ್ಕೋಸ್ಕರ ಬುನಾದಿ ಅಪ್ಪ ಅಂದ್ರೆ ಪಾರದರ್ಶಕತೆ ಮತ್ತೆ ಅಕೌಂಟಬಿಲಿಟಿಗೆ ಏನ್ ಬುನಾದಿ ಇದೆಯಲ್ಲ ಆ ಬುನಾದಿಯನ್ನು ಇವರು ಅಳಗಾಡಿಸ್ತಿದ್ದಾರೆ. ಇಲ್ಲಿ ನೋಡ್ರಿ ಪ್ರಾಥಮಿಕ ಉದ್ದೇಶ ಇರೋದೇನಪ್ಪ ಅಂದ್ರೆ ಡಾಟಾ ಪ್ರೊಟೆಕ್ಷನ್ ಕಾನೂನು ಯಾವುದೇ ತರನಾಗಿ ಪರ್ಸನಲ್ ಮಾಹಿತಿ ಏನಿದೆಯಲ್ಲ ಆ ಪರ್ಸನಲ್ ಮಾಹಿತಿ ಏನಾಗಬಾರ್ದು ಅಂದ್ರೆ ಮಿಸ್ ಯೂಸ್ ಆಗಬಾರ್ದು ಅಂತ. ಎಸ್ಪೆಷಲಿ ನೋಡ್ರಿ ಅದು ಫೈನಾನ್ಷಿಯಲ್ ಫ್ರಾಡ್ ಆಗಿರ್ಬೋದು ಯಾವುದೇ ತರನಂತ ಫ್ರಾಡ್ ಕೂಡ ಏನಪ್ಪ ಅಂದ್ರೆ ಪರ್ಸನಲ್ ಮಾಹಿತಿ ಇಲ್ಲಿ ಮಿಸ್ ಯೂಸ್ ಆಗಬಾರ್ದು ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ ಸರ್ಕಾರ ನಾವು ಏನಾಗಿದೆ ಇಲ್ಲಿ ಅಂದ್ರೆ ಬಿಗ್ಗೆಸ್ಟ್ ಡಾಟಾ ರೆಪೊಸಿಟರಿ ಅಂದ್ರೆ ನೋಡ್ರಿ ಸರ್ಕಾರದಂತ್ರನೇ ಏನಪ್ಪ ಅಂದ್ರೆ ಹೆಚ್ಚೆಚ್ಚು ದಾತಾ ಏನಾಗಿರುತ್ತೆ ಅಂದ್ರೆ ಒಂದು ಸಂಗ್ರಹ ಆಗಿರುತ್ತೆ. ಅಂದ್ರೆ ಇವರು ಒಂದು ದತ್ತಾಂಶದ ಉಗ್ರಾಣವಾಗಿದ್ದು ಈ ತರದ ಕಾನೂನುಗಳನ್ನ ಕೊಡೋದ್ರಿಂದ ನೋಡ್ರಿ ಅವ್ರೇನ್ ಮಾಡಬಹುದು ಅಂದ್ರೆ ಸರ್ಕಾರದವರು ಈ ಕಾನೂನಿನಲ್ಲಿ ಬರುವಂತಹ ಡಿಸ್ಕ್ರಿಷನ್ ಪವರ್ಸ್ ಅಂದ್ರೆ ವಿವೇಚನಾತ್ಮಕ ಶಕ್ತಿಗಳನ್ನ ಯೂಸ್ ಮಾಡಿಕೊಂಡು ಅಥವಾ ವಿವೇಚನಾತ್ಮಕ ಪವರ್ ಅನ್ನ ಯೂಸ್ ಮಾಡ್ಕೊಂಡು ನೋಡ್ರಿ ಅವ್ರೇನ್ ಮಾಡಬಹುದು ಅಂದ್ರೆ ಇಲ್ಲಿ ಯಾವುದೇ ತರನಾದ ದತ್ತಾಂಶವನ್ನ ಪ್ರಕಟಣೆ ಮಾಡದೇ ಇರಬಹುದು. ಜೊತೆಗೆ ಏನಪ್ಪ ಅಂದ್ರೆ ಡಿಪಿಡಿಪಿ ಬಿಲ್ ಏನಿದೆಯಲ್ಲ ಇವ್ರೇನ್ ಮಾಡ್ತಿದಾರೆ ಅಂದ್ರೆ ಕೆಲವೊಂದು ಡ್ರಾಫ್ಟ್ ಮೂಲಕ ಏನ್ ಮಾಡ್ತಿದಾರಪ್ಪ ಅಂದ್ರೆ ಕೆಲವೊಂದು ಡಾತಾಂಶವನ್ನ ಕೊಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಮಾಡಬಹುದು ಅಂದ್ರೆ ಯಾವುದೇ ಒಂದು ಸರ್ಕಾರದ ಸಂಸ್ಥೆ ಆಗಿರ್ಲಿ ಅಥವಾ ಪ್ರೈವೇಟ್ ಸೆಕ್ಟರ್ ಸಂಸ್ಥೆ ಆಗಿರ್ಲಿ ಅದನ್ನ ಏನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಏನ್ ದತ್ತಾಂಶ ಬೇಕಂತ ಹೇಳ್ತೀವಲ್ಲ ಆ ದತ್ತಾಂಶದಿಂದ ಅವ್ರನ್ನ ಹೊರಗಡೆ ಇಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ನಾಳೆ ನನಗೆ ಏನಪ್ಪ ಅಂದ್ರೆ ಒಂದು ಸಂಸ್ಥೆ ಬಗ್ಗೆ ಮಾಹಿತಿ ಬೇಕಾಯ್ತು ಅಂತ ನಾನು ಏನಾದ್ರೂ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕೊಟ್ರೆ ಆ ಸಂಸ್ಥೆ ಏನಂದ್ರೆ ಸರ್ಕಾರದವರು ಹೊರಗಡೆ ಇಟ್ಟರೆ ನನಗೆ ಅಲ್ಲಿ ದತ್ತಾಂಶವನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ನಿಮ್ಗೆ ಎಸ್ಬಿಐ ದಲ್ಲಿ ಏನೇನ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಎಷ್ಟಾಗಿದೆ ಮತ್ತೆ ಅದು ಫಾರ್ಚುನೇಟ್ ಆಗಿ ಅದು ಟ್ರಾನ್ಸ್ಪರೆಂಟ್ ಆಗಿ ಇದೆಯಲ್ಲ ಅಂತ ಹೇಳಿ ಮಾಹಿತಿ ಬೇಕಾಗಿರುತ್ತೆ. ಬಟ್ ನೀವು ಆರ್ಟಿಐನ ಫೈಲ್ ಮಾಡಿದಾಗ ಈ ತರದ ದತ್ತಾಂಶವನ್ನ ಕೊಡಕ್ ಆಗಲ್ಲ ಅಂತ ಹೇಳಿ ಅವರು ಹೇಳ್ಬಹುದು. ಸೊ ನೋಡ್ರಿ ಅದಕ್ಕೆ ಸರ್ಕಾರ ಜಸ್ಟ್ ಏನ್ ಮಾಡಬಹುದಪ್ಪ ಅಂದ್ರೆ ಒಂದು ನೋಟಿಫಿಕೇಶನ್ ಅನ್ನ ಇಶ್ಯೂ ಮಾಡಿದ್ರೆ ಸಾಕು ಅಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡಕ್ಕಾಗಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಸರ್ಕಾರ ನೋಡ್ರಿ ತನಗಿರುವಂತ ಆರ್ಬಿಟರಿ ಪವರ್ಸ್ ಅನ್ನ ಯೂಸ್ ಮಾಡಿಕೊಂಡು ಸರ್ಕಾರದ ಅಂಗ ಸಂಸ್ಥೆಗಳಾದಂತ ಈ UIDAI ಏನಿದೆ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆಲ್ಲ ಅವುಗಳನ್ನ ಏನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಜೊತೆಗೆ ಏನಪ್ಪ ಅಂದ್ರೆ ಡಾಟಾ ಪ್ರೈವಸಿ ಇಂದ ಹೊರಗಡೆ ಇಡಬಹುದು. ಅಂದ್ರೆ ನೀವು ಯಾವುದೇ ತರನಾಗಿ ಮಾಹಿತಿಯನ್ನ ಕೇಳೋದಕ್ಕೆ ಇಲ್ಲಿ ಅವಕಾಶ ಕೊಡೋದಿಲ್ಲ. ಜೊತೆಗೆ ಏನಪ್ಪ ಅಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ಈ ನಾಗರಿಕರಿಗೆ ಅಥವಾ ಪ್ರಜೆಗಳಿಗೆ ಏನು
ಪ್ರೈವೇಸಿ ಇರುತ್ತಲ್ಲ ಆ ಪ್ರೈವೇಸಿಗೆ ಏನಾಗತ್ತಪ್ಪ ಅಂದ್ರೆ ಉಲ್ಲಂಘನೆಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೋಡ್ರಿ ಅಲ್ಲೇನೇ ಮಾಹಿತಿ ಕೇಳಿದ್ರು ಕೂಡ ಏನಪ್ಪಾ ಅಂದ್ರೆ ನಿಮ್ಗೆ ಮಾಹಿತಿನ ಕೊಡಕ್ಕಾಗಲ್ಲ. ಅದನ್ನ ನಾವು ಆಲ್ರೆಡಿ ನೋಟಿಫಿಕೇಶನ್ಸ್ ಮೂಲಕ ತಿಳಿಸಿದೀವಿ ಅಂದ್ರೆ ನಿಮ್ಮ ಪ್ರೈವೇಸಿ ಇದೆಯೋ ಇಲ್ಲೋ ಅನ್ನೋದು ನಿಮ್ಗೆ ಕನ್ಫರ್ಮೇಶನ್ ಆಗಲ್ಲ. ಹಾಗಾಗಿ ಪ್ರಜೆಗಳ ಒಂದು ಪ್ರೈವೇಸಿಗೆ ಏನಾಗುತ್ತೆ ಅಂದ್ರೆ ಉಲ್ಲಂಘನೆಗಳು ಜಾಸ್ತಿ ಆಗುತ್ತೆ. ಅದೇ ತರ ನೋಡ್ರಿ ಇನ್ನೊಂದ್ ಕಡೆ ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಎಸ್ಪೆಷಲ್ ಏನಪ್ಪಾ ಅಂದ್ರೆ ಈ ಒಂದು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಎನ್ ಜಿ ಒ ಏನಿದೆ ಅವುಗಳಿರ್ಬೋದು, ಆಮೇಲೆ ಸಂಶೋಧನಾ ಸಂಸ್ಥೆಗಳಿರ್ಬೋದು, ಆಮೇಲೆ ಏನಪ್ಪಾ ಅಂದ್ರೆ ಯಾರು ಪರ್ಸನ್ಸ್ ಇದಾರೆ ಎಸ್ಪೆಷಲಿ ಅಪೋಸಿಷನ್ ಪಾರ್ಟೀಸ್ ಅಲ್ಲಿ ಇದ್ರಲ್ಲ ಅವ್ರಗಳನ್ನ ಏನ್ ಮಾಡಿದೆ ಅಂದ್ರೆ ಸರ್ಕಾರ ಈ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಾರ್ದು ಅಂತ ಹೇಳಿದೆ. ಇದರಿಂದ ನೋಡ್ರಿ ನಮ್ಮ ಡಾಟಾ ಏನು ನಾವು ಸೇಫ್ ಆಗಿದೆ ಅಂತ ಹೇಳ್ತೀವಲ್ಲ ಆ ಡಾಟಾ ಸೇಫ್ ಆಗಿದೆ ಅಂತ ನಾವು ಯಾವ ತರನಾಗಿ ನಂಬೋದು? ಯಾಕಂದ್ರೆ ನೋಡ್ರಿ ಸರ್ಕಾರ ಆಲ್ರೆಡಿ ಏನಪ್ಪ ಅಂದ್ರೆ ಅಪೋಸಿಷನ್ ಪಾರ್ಟೀಸ್ ಅನ್ನ ಮತ್ತೆ ಏನಪ್ಪಾ ಅಂದ್ರೆ ಸಣ್ಣ ಪುಟ್ಟ ಎನ್ ಜಿ ಒಗಳನ್ನ ಮತ್ತೆ ಪ್ರೈವೇಟ್ ಪರ್ಸನ್ಸ್ ಅನ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನೋಡಿ ಇಲ್ಲೇನಾಗ್ತದೆ ಅಂದ್ರೆ ನಮ್ಮ ಒಂದು ದತ್ತಾಂಶ ನಮಗೆ ಸ್ಟ್ರಾಂಗ್ ಆಗಿ ಕಲೆಕ್ಟ್ ಆಗಿದೆ ಅಥವಾ ಸ್ಟ್ರಾಂಗ್ ಆಗಿ ಅದು ಸ್ಟೋರ್ ಆಗಿದೆ ಅಲ್ಲಿ ಯಾವುದೇ ತರನಾದಂತ ಉಲ್ಲಂಘನೆ ಆಗಿಲ್ಲ ಅಂತೇಳಿ ನಮಗೆ ಯಾವ ತರನಾಗಿ ಗೊತ್ತಾಗುತ್ತೆ. ಅದು ಈಗ ಏನಾಗಿದೆ ಅಂದ್ರೆ ಯಕ್ಷ ಪ್ರಶ್ನೆ ಆಗಿದೆ. ಜೊತೆಗೆ ನೋಡ್ರಿ ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಇದ್ರ ಒಂದು ಅಬ್ಜೆಕ್ಟಿವ್ ಏನಿದೆ ಉದ್ದೇಶಗಳನ್ನ ಮೀಟ್ ಮಾಡೋದಕ್ಕೋಸ್ಕರ ಎಸ್ಪೆಷಲಿ ನೋಡ್ರಿ ನಮ್ಮ ಒಂದು ಪರ್ಸನಲ್ ಡಾಟಾ ಇಲ್ಲಿ ಏನಾಗ್ತಿದೆ ಅಂದ್ರೆ ಇಲ್ಲಿ ಸೋರಿಕೆ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ನೋಡ್ರಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಗವರ್ಮೆಂಟ್ ಇಲ್ಲಿ ಏನ್ ಮಾಡ್ತಿದೆ ಅಂದ್ರೆ ಕಾನೂನಿನ ಮೂಲಕ ಏನಪ್ಪಾ ಅಂದ್ರೆ ಒಂದು ಇಂಡಿಪೆಂಡೆಂಟ್ ಬಾಡಿಯನ್ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಅಂದ್ರೆ ನೋಡ್ರಿ ಇವುಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಈಗ ನಿಮ್ಮ ದತ್ತಾಂಶ ಏನಿದೆಯಲ್ಲ ಅದು ಉಲ್ಲಂಘನೆ ಆಗಲ್ಲ, ಅದು ಉಲ್ಲಂಘನೆ ಆಗದೆ ಇರೋ ತರನಾಗಿ ನೋಡ್ಕೊಳ್ಳೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಕಾನೂನಿನ ಮೂಲಕ ಒಂದು ಅಂಗಗಳನ್ನ ಇಲ್ಲಿ ಇವರು ತೆಗಿತಾ ಇದ್ದಾರೆ. ಆದ್ರೆ ನೋಡ್ರಿ ಡ್ರಾಫ್ಟ್ ಬಿಲ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನಾಗಿ ಅದರ ಆಟೋನಮಿ ಬಗ್ಗೆ ಸ್ವಾಯತ್ತತೆ ಬಗ್ಗೆ ಇಲ್ಲಿ ಮೆನ್ಷನ್ ಅನ್ನ ಮಾಡಿಲ್ಲ. ಎಸ್ಪೆಷಲಿ ಯಾವ್ದ್ರ ಬಗ್ಗೆ ಅಪ್ಪ ಅಂದ್ರೆ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಸ್ವಾಯತ್ತತೆ ಬಗ್ಗೆ ಇಲ್ಲಿ ನಮಗೆ ಹೇಳಿಲ್ಲ. ಸೊ ನೋಡ್ರಿ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ನಮ್ಗೆ ಇಲ್ಲಿ ಏನ್ ಮಾಡತ್ತಪ್ಪ ಅಂದ್ರೆ ಈ ಒಂದು ಏನ್ ಪ್ರೊವಿಷನ್ಸ್ ಇದೆ ಅಂದ್ರೆ ಈಗ ನೋಡ್ರಿ ಡಿಪಿಡಿಪಿ ಬಿಲ್ ಅಲ್ಲಿ ಏನ್ ಪ್ರೊವಿಷನ್ಸ್ ಇದೆಯಲ್ಲ ಅದನ್ನ ಎನ್ಫೋರ್ಸ್ಮೆಂಟ್ ಮಾಡೋದಂದ್ರೆ ಜಾರಿಗೆ ತರಕ್ ನೋಡುತ್ತೆ, ಜೊತೆಗೆ ಅದು ಅದಕ್ಕೆ ಜವಾಬ್ದಾರಿಯಾಗಿ ಕೂಡ ಇರುತ್ತೆ. ಇನ್ ಕೇಸ್ ಯಾವುದೇ ವ್ಯಕ್ತಿಯ ಒಂದು ಪರ್ಸನಲ್ ಡಾಟಾ ಇಲ್ಲಿ ಉಲ್ಲಂಘನೆ ಆದ್ರೆ ಅದರ ವಿರುದ್ಧ ಆಕ್ಷನ್ ತಗೊಳ್ಳೋದು ಕೂಡ ಅವ್ರಿಗೆ ಅವಕಾಶಗಳಿರುತ್ತೆ. ಜೊತೆಗೆ ನೋಡ್ರಿ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಒಂದು ಶಕ್ತಿ ಇದೆ, ಅವ್ರೇನ್ ಮಾಡಬಹುದು ಅಂದ್ರೆ ಈ ಬೋರ್ಡಿನ ಸ್ಟ್ರೆಂತ್ ಎಷ್ಟು ಇರ್ಬೇಕು ಅಂದ್ರೆ ಇದ್ರಲ್ಲಿ ಎಷ್ಟು ಜನ ಇರ್ಬೇಕು ಅಂತೇಳಿ ಅವರು ಡಿಟರ್ಮೈನ್ ಮಾಡಬಹುದು. ಜೊತೆಗೆ ನೋಡ್ರಿ ಬೋರ್ಡ್ ಅಲ್ಲಿ ಯಾರ್ಯಾರು ಇರ್ಬೇಕು ಅಂದ್ರೆ ಯಾವ್ಯಾವ ಸೆಕ್ಷನ್ಸ್ ಅಲ್ಲಿ ಇರ್ಬೇಕು ಅಂದ್ರೆ ಅಲ್ಲಿ ರಿಟೈರ್ಡ್ ಜಡ್ಜ್ ಇರ್ಬೇಕಾ, ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ಬೇಕಾ, ಅಥವಾ ಜೊತೆಗೆ ಏನಪ್ಪಾ ಅಂದ್ರೆ ಈಗ ರಿಟೈರ್ಡ್ ಪರ್ಸನ್ಸ್ ಇರ್ಬೇಕಾ, ಐಎಎಸ್ ಐಪಿಎಸ್ ಆಫೀಸರ್ಸ್ ಆ ತರನಾದಂತ ಇರ್ಬೇಕಾ, ಅಥವಾ ಈ ದತ್ತಾಂಶದಲ್ಲಿ ಹೆಚ್ಚು ಅನುಭವ ಇರುವಂತ ಪರ್ಸನ್ಸ್ ಇರ್ಬೇಕಾ, ಇದ್ರ ಬಗ್ಗೆ ಕಂಪೋಸಿಷನ್ಸ್ ಏನಿದೆಲ್ಲ ಈ ಅಧಿಕಾರವನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅವ್ರು ಯಾವ ತರನಾಗಿ ಸೆಲೆಕ್ಷನ್ ಮಾಡ್ತಾರೆ, ರಿಮೂವಲ್ ಮಾಡ್ತಾರೆ, ಅದ್ರ ಬಗ್ಗೆ ನಾವು ತಿಳಿಸಬಹುದಾಗಿದೆ, ಸರ್ಕಾರ ತಿಳಿಸಬೇಕಾಗಿದೆ. ಜೊತೆಗೆ ನೋಡ್ರಿ ಚೇರ್ ಪರ್ಸನ್ ನ ಯಾವ ತರನ ಸೆಲೆಕ್ಟ್ ಮಾಡ್ತಾರೆ, ಅದರ್ ಮೆಂಬರ್ಸ್ ನ ಯಾವ ತರನ ಸೆಲೆಕ್ಟ್ ಮಾಡ್ತಾರೆ ಅದನ್ನು ಕೂಡ ಅವರು ತಿಳಿಸಬೇಕಾಗಿದೆ. ಆದ್ರೆ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಯಾರೇ ಚೀಫ್ ಎಕ್ಸಿಕ್ಯೂಟಿವ್ ಇದ್ರು ಕೂಡ ಏನಪ್ಪಾ ಅಂದ್ರೆ ಈ ಬೋರ್ಡ್ ಅನ್ನ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂದ್ರೆ ಸರ್ಕಾರವನ್ನೇ ಅಪಾಯಿಂಟ್ ಮಾಡೋದ್ರಿಂದ ಏನಂದ್ರೆ ಸರ್ಕಾರಕ್ಕೆ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಈ ಒಂದು ಸಂಸ್ಥೆ ಡೈರೆಕ್ಟ್ ಕಂಟ್ರೋಲ್ ಅನ್ನ ಕೊಡುತ್ತೆ. ಅಂದ್ರೆ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈ ಒಂದು ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಅಂತ ತೆಗೆದ್ರು, ಡಾಟಾ ಪ್ರೊಟೆಕ್ಷನ್ ಬೋರ್ಡ್ಗೆ ನೀವು ಸ್ವಾಯತ್ತತೆಯನ್ನ ಕೊಡಲಿಲ್ಲ, ಜೊತೆಗೆ ಅವ್ರನ್ನ ಹೇಗೆ ರಿಮೂವ್ ಮಾಡ್ತಾರೆ, ಹೇಗೆ ಸೆಲೆಕ್ಷನ್ ಮಾಡ್ತೀನಿ ಅಂತ ಹೇಳಲಿಲ್ಲ ಅಂದ್ರೆ ಎನಿವೇ ನೋಡ್ರಿ ಸರ್ಕಾರದವರೇ ಆ ಚೀಫ್ ಪರ್ಸನ್ ಅನ್ನ ಅಥವಾ ಚೇರ್ ಪರ್ಸನ್ ಅನ್ನ ಸೆಲೆಕ್ಟ್ ಮಾಡೋದ್ರಿಂದ ಅಲ್ಲಿ ಸರ್ಕಾರದ ಕೈಗೊಂಬೆಯಾಗಿ ಅವನು ಕೆಲಸ ಮಾಡ್ತಾನೆ. ಇನ್ ಕೇಸ್ ಅವನೇನಾದ್ರೂ ಸರ್ಕಾರದ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅಲ್ಲಿ ಅವನೇನ್ ಮಾಡ್ಬೋದಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ತೆಗೆದಾಕ್ಬೋದು. ಯಾಕಂದ್ರೆ ಸರ್ಕಾರ ಯಾವುದೇ ತರನ ನೋಡ್ರಿ ಪ್ರೊಸೀಜರ್ ಅನ್ನ ಎಸ್ಟಾಬ್ಲಿಷ್ ಮಾಡಿಲ್ಲ, ಈ ವ್ಯಕ್ತಿನ ಇದೇ ತರನ ತೆಗಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಮ್ಯಾನರ್ ಅಲ್ಲೇ ತೆಗಿತೀವಿ, ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಯಾವ ತರನ ತೆಗಿತೀವಿ ಅದೇ ಮ್ಯಾನರ್ ಅಲ್ಲಿ ತೆಗಿತೀವಿ ಅಂತ ಹೇಳಿದಾಗ ಅಲ್ಲೇನಾಗುತ್ತೆ ಅಂದ್ರೆ ಪಾರ್ಲಿಮೆಂಟ್ಗೆ ಬಂದು ಒಂದು ಮೋಷನ್ ಅನ್ನ ಪಾಸ್ ಮಾಡಿ ಆಮೇಲೆ ಆ ವ್ಯಕ್ತಿನ ತೆಗಿಬೇಕಾಗತ್ತೆ. ಆದ್ರೆ ಸರ್ಕಾರ ಈ ಕ್ಲಿಯರ್ ಇಂಡಿಕೇಶನ್ಸ್ ನ ಕೊಡೋದ್ರಿಂದ ಕೊಡದೇ ಇರೋದ್ರಿಂದ ಏನಪ್ಪಾ ಅಂದ್ರೆ ಈ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ಗೆ ಏನ್ ಸ್ವಾಯತ್ತತೆ ಇದೆಯಲ್ಲ ಆ ಸ್ವಾಯತ್ತತೆ ಇನ್ನೂ ಕೂಡ ಬರ್ತಾ ಇಲ್ಲ. ಅವ್ರ ಆಟೋನಮಿ ಏನಪ್ಪಾ ಅಂದ್ರೆ ಇಲ್ಲ, ಬದಲಾಗಿ ಅವ್ರೇನಂದ್ರೆ ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ. ಈ ತರನ ನೋಡ್ರಿ ಸರ್ಕಾರನವೇ ಕಂಟ್ರೋಲ್ ಏನ್ ಮಾಡ್ತಾ ಇದೆ, ಎಸ್ಪೆಷಲಿ ಸರ್ಕಾರವೇ ಸಂಪೂರ್ಣ ನಿಯಂತ್ರಣದಲ್ಲಿರುವಂತ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಅನ್ನ ಜಾರಿಗೆ ತಂದ್ರೆ ಇವರಿಗೆ ಒಂದೇನು ಅವಕಾಶವನ್ನ ಕೊಟ್ಟಿದ್ರೆ ಅಂದ್ರೆ ಇವರು 500 ಕೋಟಿವರೆಗೂ ಏನ್ ಮಾಡಬಹುದಪ್ಪ ಅಂದ್ರೆ ಇಲ್ಲಿ ಫೈನ್ ಅನ್ನ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಈ ಒಂದು ಫೈನ್ ದಂಡವನ್ನ ಕಟ್ಟಿಸಿಕೊಳ್ತಾರೆ. ಇದರಿಂದ ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಕೂಡ ಏನಪ್ಪಾ ಅಂದ್ರೆ ಮುಂಬರುವ ದಿನಗಳಲ್ಲಿ ಒಂದ್ ತರನಾಗಿ ಕೇಜ್ಡ್ ಪ್ಯಾರೆಟ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಒಂದು ನಾವೇನ್ ಹೇಳ್ಬೋದು ಅಂದ್ರೆ ಒಂದು ಗೂಡಿನಲ್ಲಿರುವ ಗಿಳಿ ತರನಾಗಿ ಇವರು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ನೋಡ್ರಿ ಯಾವುದೇ ತರನಾಗಿ ಏನಪ್ಪಾ ಅಂದ್ರೆ ಅದು ಕೇಜ್ ಬಿಟ್ ಬರಕ್ಕೆ ಪ್ಯಾರೆಟ್ಗೆ ಇಲ್ಲಿ ಅವಕಾಶ ಇರಲ್ಲ, ಆ ತರನಾಗಿ ಕೆಲಸ ಮಾಡ್ತಾರೆ. ಜೊತೆಗೆ ಏನಂದ್ರೆ ಇಲ್ಲೇನು ಎಕ್ಸಿಕ್ಯೂಟಿವ್ ಇರ್ತಾರೆ ಅಂದ್ರೆ ಸರ್ಕಾರ ಇರುತ್ತಲ್ಲ, ಇವ್ರೇನ್ ಮಾಡ್ಬೋದಪ್ಪ ಅಂದ್ರೆ ಕೆಲವೊಂದು ಪೊಲಿಟಿಕಲ್ ಅಪೋಸಿಷನ್ ಟಾರ್ಗೆಟ್ ಮಾಡಬಹುದು, ಜೊತೆಗೆ ಬೇರೆ ಬೇರೆ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಹಣವನ್ನ ಸುಲಿಗೆ ಮಾಡಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಎಲ್ಲಾ ಕನ್ಸರ್ನ್ಸ್ ಏನಿದೆಯಲ್ಲ ಇವುಗಳನ್ನ ಏನಪ್ಪಾ ಅಂದ್ರೆ ಫಸ್ಟ್
ಯಾವುದೇ ತರನಂತ ಡಿಬೇಟ್ ಆಗಲಿ ಡಿಸ್ಕಷನ್ಸ್ ಆಗಲಿ ಅದರ ಮೇಲೆ ಮಾಡಿಲ್ಲ. ಇದರಿಂದ ಏನಂದ್ರೆ ನಮ್ಮ ಏನು ಪ್ರಜೆಗಳಿಗೆ ಏನು ಒಂದು ಪವರ್ ಇತ್ತು ಆ ಪವರ್ ಏನಾಗ್ತಿದೆ ಅಂದ್ರೆ ಕಮ್ಮಿ ಆಗ್ತಾ ಇದೆ. ಜೊತೆಗೆ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಏನಂದ್ರೆ ಪ್ರಜೆಗಳಿಗಿರುವಂತಹ ಒಂದು ಶಕ್ತಿಯನ್ನ ಅಥವಾ ಪವರ್ ಅನ್ನ ಈಗ ತೆಗೆದುಕೊಳ್ತಾ ಇದೆ. ಹಾಗಾಗಿ ನೋಡ್ರಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನಪ್ಪ ಅಂದ್ರೆ ಸರ್ಕಾರ ಅಕೌಂಟೇಬಲ್ ಆಗಿರ್ಬೇಕು, ಪಾರದರ್ಶಕವಾಗಿರ್ಬೇಕಂದ್ರೆ ಪ್ರಜೆಗಳ ಶಕ್ತಿ ಏನಿದೆಯಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅವುಗಳನ್ನ ಈಗ ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋದ್ರಿಂದ ಏನಂದ್ರೆ ಇದು ಕೂಡ ಏನಾಗುತ್ತೆ ಅಂದ್ರೆ ನಮಗೆ ನಮ್ಮ ಒಂದು ಪವರ್ ಏನಿದೆ ಸಿಟಿಸನ್ಸ್ ಏನು ಪವರ್ ಇದೆಯಲ್ಲ ಅದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಎಸ್ಪೆಷಲಿ ಸರ್ಕಾರದ ಪಾರದರ್ಶಕತೆ ಮತ್ತೆ ಅಕೌಂಟೆಬಿಲಿಟಿ ಮೇಲೆ ನಮ್ಗೆ ಇನ್ನೂ ಕೂಡ ಏನಪ್ಪ ಅಂದ್ರೆ ಊಹಾಪೋಹಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೋಡ್ರಿ ಅದೇ ತರ ನೆಕ್ಸ್ಟ್ ಎಡಿಟೋರಿಯಲ್ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ದ ಐಎಎಂ ಬಿಲ್ ಈಸ್ ಬ್ಲಂಡ್ ಮೂವ್ ಅಂದ್ರೆ ನೋಡ್ರಿ ಐಎಎಂ ಬಿಲ್ ಏನ್ ತಂದಿದ್ರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ಇದನ್ನ ಯಾಕೆ ಡಿಸ್ಕಷನ್ ಮಾಡ್ತಿದಾರಪ್ಪ ಅಂದ್ರೆ ಈ ಒಂದು ಡಿಸ್ಕಷನ್ ಮಾಡ್ತಿರೋರು ಕೂಡ ಏನಪ್ಪ ಅಂದ್ರೆ ಫಾರ್ಮರ್ ಐಎಎಂ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಅಹಮದಾಬಾದ್ ಅಲ್ಲಿ ಕೆಲಸ ಮಾಡಿದ್ದಾರೆ. 2017ರಲ್ಲಿ ಏನ್ ತಿದ್ದುಪಡಿಯನ್ನ ತಂದ್ರು, ಜೊತೆಗೆ 2023ಕ್ಕೆ ಯಾಕೆ ತಿದ್ದುಪಡಿ ಅಂತಂದ್ರು, ಏನು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ತಿದ್ದುಪಡಿಯಿಂದ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನು ಕೂಡ ಅವ್ರು ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. 2017ರಲ್ಲಿ ನೋಡ್ರಿ ಸಂಸತ್ ಏನ್ ಮಾಡತ್ತಪ್ಪ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನ ಪಾಸ್ ಮಾಡುತ್ತೆ. ಇದರಿಂದ ಏನಪ್ಪ ಅಂದ್ರೆ ಐಎಎಂಸಿ ಗೆ ಏನ್ ಸ್ವಾಯತ್ತತೆ ಇರುತ್ತಲ್ಲ ಆ ಸ್ವಾಯತ್ತತೆ ಇನ್ನೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿಯನ್ನ ಮಾಡ್ತಾರೆ. ಅಂದ್ರೆ ನೋಡ್ರಿ ಅಲ್ಲಿ ಏನ್ ಇಂಡಿಪೆಂಡೆನ್ಸ್ ಇರುತ್ತೆ, ಸ್ವತಂತ್ರ ಇರುತ್ತೆ, ಸ್ವಾಯತ್ತತೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ಲಾಸ್ ಕೂಡ ಇರುತ್ತೆ. ಏನ್ ಕ್ಲಾಸ್ ಅಂದ್ರೆ ನೋಡ್ರಿ ಇಲ್ಲೇನ್ ಬೋರ್ಡ್ ಆಫ್ ಡೈರೆಕ್ಟರ್ ಇರ್ತಾರೆ, ಬೋರ್ಡ್ ಆಫ್ ಗವರ್ನರ್ಸ್ ಇರ್ತಾರಲ್ಲ, ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಐಎಂಎನ ಬೋರ್ಡ್ ಆಫ್ ಗವರ್ನರ್ಸ್ ಏನ್ ಮಾಡ್ಬೇಕಂದ್ರೆ ಒಂದು ಇಂಡಿಪೆಂಡೆಂಟ್ ರಿವ್ಯೂ ಅನ್ನ ಮಾಡಿಸ್ಬೇಕು. ಅಂದ್ರೆ ಇವರೇ ರಿವ್ಯೂ ಮಾಡಂಗಿಲ್ಲ, ಬದಲಾಗಿ ಬೇರೆ ಯಾರು ರಿವ್ಯೂ ಮಾಡ್ತಿರ್ತಾರಲ್ಲ ಅವ್ರ ಕಡೆಯಿಂದ ರಿವ್ಯೂ ಮಾಡಿಸ್ಕೊಂಡು ಅದನ್ನ ಏನ್ ಮಾಡ್ಬೇಕಂದ್ರೆ ಮಾಡಿಸ್ಬೇಕಾಗತ್ತೆ. ಅದು ಕೂಡ ನೋಡ್ರಿ ವರ್ಷ ವರ್ಷ ರಿವ್ಯೂ ಮಾಡ್ಸಂಗಿಲ್ಲ, ಬದಲಾಗಿ 3 ವರ್ಷಕ್ಕೊಮ್ಮೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಐಎಎಂ ಯಾವ ತರನಾಗಿ ಕೆಲಸ ಮಾಡ್ತಾ ಇದೆ, ಅಲ್ಲಿ ಅಡ್ಮಿಷನ್ಸ್ ಯಾವ ತರನಾಗಿದೆ, ಆ ಟೀಚಿಂಗ್ ಕ್ವಾಲಿಟಿ ಯಾವ ತರನಾಗಿದೆ, ಅಲ್ಲಿ ಪ್ಲೇಸ್ಮೆಂಟ್ಸ್ ಯಾವ ತರನಾಗ ಆಗ್ತಿದೆ ಅಂತ ಹೇಳಿ ಒಂದು ಸ್ವತಂತ್ರವಾದ ಸಂಸ್ಥೆಯಿಂದ ಒಂದು ರಿವ್ಯೂ ಅನ್ನ ಮಾಡಿಸಿ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ವರದಿಯನ್ನ ಸಾರ್ವಜನಿಕರ ಬಿಡಬೇಕು ಅಥವಾ ಪಬ್ಲಿಕ್ ಪೇಮೆಂಟ್ ಅಲ್ಲಿ ಇಡಬೇಕಾಗತ್ತೆ. ಈಗ ನೋಡ್ರಿ ಈ ಕಾನೂನು ಬಂದು 6 ವರ್ಷಗಳು ಕಳೆದ್ರೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಏನು ಟಾಪ್ 20 ಐಎಎಂಸ್ ಇದೆಯಲ್ಲ ಅದರಲ್ಲಿ ಏನಪ್ಪಾ ಅಂದ್ರೆ ಕೇವಲ 4 ಐಎಎಂಸ್ ಏನ್ ಮಾಡಿದೆ ಅಂದ್ರೆ ಈ ತರದ ಇಂಡಿಪೆಂಡೆಂಟ್ ರಿವ್ಯೂಸ್ ಅನ್ನ ಮಾಡಿದೆ. ಅದರಲ್ಲೂ ಕೂಡ ನೋಡ್ರಿ ಐಎಎಂ ಬೆಂಗಳೂರು ಏನಿದೆ, ಐಎಎಂ ಬೆಂಗಳೂರದ ಮಾತ್ರ ಏನಪ್ಪಾ ಅಂದ್ರೆ ಈ ಒಂದು ರಿಪೋರ್ಟ್ ಏನ್ ಮಾಡಿದೆ ಅಂದ್ರೆ ಸಾರ್ವಜನಿಕೋಸ್ಕರ ಪಬ್ಲಿಕ್ ಡೊಮೇನಿಗೋಸ್ಕರ ನೋಡ್ರಿ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದ್ರೆ, ಬಿಟ್ ಉಳಿದೆಲ್ಲ ಯಾವ ಐಎಎಂಸ್ ಕೂಡ ಏನಪ್ಪಾ ಅಂದ್ರೆ ಈ ತರದ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿಲ್ಲ. ಹಾಗಾಗಿ ನೋಡ್ರಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಯಾಕೆ ಸರ್ಕಾರ ಏನಪ್ಪಾ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಈಗ ಜಾರಿಗೆ ತಂತು ಕಳೆದ ವಾರ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ನೋಡ್ರಿ ಯಾವುದೇ ಸರ್ಕಾರ ಆಗ್ಲಿ ಅವ್ರೇನ್ ಆರ್ಡರ್ ಅನ್ನ ಕೊಟ್ಟಿರ್ತಾರಲ್ಲ, ಆರ್ಡರ್ಗೆ ನೀವೇನಾದ್ರೂ ಕಂಪೈಲ್ ಆಗ್ಲಿಲ್ಲ ಅಂದ್ರೆ, ಅವರ ಆದೇಶವನ್ನ ಪಾಸ್ ಮಾಡ್ಲಿಲ್ಲ ಅಂದ್ರೆ ಅಥವಾ ಅವರ ಆದೇಶವನ್ನ ನೀವು ಪಾಲಿಸ್ಲಾ ಇಲ್ಲ ಅಂದ್ರೆ ಅದಕ್ಕೆ ಅವ್ರೇನ್ ಮಾಡ್ತಾರೆ ಅಂದ್ರೆ ತಿದ್ದುಪಡಿಯನ್ನ ತಂದು ಮುಂಚೆ ಹೇಗಿತ್ತಲ್ಲ ಅದೇ ತರನಾಗಿ ಮಾಡ್ತಾರೆ. ಸೊ ನೋಡ್ರಿ 2023ರ ಈ ಒಂದು ಬಿಲ್ ಏನಿದೆ ಅಥವಾ ಈ ಒಂದು ಕಾಯ್ದೆ ಏನಿದೆಯಲ್ಲ ಇದೇನ್ ಮಾಡ್ಬೇಕಂತ ಮಾಡಿದೆ ಅಪ್ಪ ಅಂದ್ರೆ ಐಎಎಂ ಗೆ 2017ರಲ್ಲಿ ಏನು ಸ್ವಾಯತ್ತತೆಯನ್ನ ಕೊಟ್ಟಿದ್ರಲ್ಲ ಆ ಸ್ವಾಯತ್ತತೆಯನ್ನ ಕಸಿದ್ಕೊಂಡು 2017ಕ್ಕಿಂತ ಮುಂಚೆ ಏನಿತ್ತಲ್ಲ ಅಷ್ಟೇ ಆಟೋನಮಿನ ಈಗ ಕೊಡ್ಬೇಕಂತ ಮಾಡಿದ್ದಾರೆ. ಅಂದ್ರೆ ನೋಡ್ರಿ 2017ರಲ್ಲಿ ಇವ್ರಿಗೆ ಏನಾಗಿತ್ತು ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಗೆ ಹೆಚ್ಚಿನ ಸ್ವಾಯತ್ತತೆ ಏನೇನು ಕೊಟ್ಟಿದ್ರಲ್ಲ ಆ ಸ್ವಾಯತ್ತತೆ ಈಗ ಕಸಿದ್ಕೊಂಡು ಮುಂಚೆ ಏನ್ ಸ್ವಾಯತ್ತತೆ ಇತ್ತಲ್ಲ ಅಷ್ಟೇ ಮಾತ್ರ ಈಗ ಕೊಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರಕ್ಕೆ ಏನಾಗಿದೆ ಅಂದ್ರೆ ಗೊತ್ತಾಗಿದೆ ಯಾವ ತರನ ಅಂತ ಒಂದು ಗವರ್ನೆನ್ಸ್ ವ್ಯಾಕ್ಯೂಮ್ ಇಲ್ಲಿ ಕ್ರಿಯೇಟ್ ಆಗಿದೆ. ಎಸ್ಪೆಷಲಿ ನೋಡ್ರಿ ಆಡಳಿತ ಮಾಡ್ಬೇಕಾದ್ರೆ ಆಡಳಿತದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ನೋಡ್ರಿ ಅವ್ರ ಏನ್ ಮಾಡಿದ್ರು ಅಂದ್ರೆ ಇಷ್ಟು ವರ್ಷ ಆದ್ಮೇಲೆ ಆ ವ್ಯಾಕ್ಯೂಮ್ಸ್ ಅನ್ನ ತೆಗೆದುಹಾಕೋದಕ್ಕೋಸ್ಕರ, ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿನ ಸಂಸ್ಥೆಗಳು ಸ್ಮೂತ್ ರನ್ ಆಗೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಒಂದು ಐಎಎಂ ಬಿಲ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ. 2017ರಲ್ಲಿ ಕಾನೂನನ್ನ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ಒಂದು ಎಕ್ಸ್ಟ್ರಾಡಿನರಿ ಆಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ನೋಡ್ರಿ ಐಎಎಂಸಿ ಗೆ ಏನು ಸ್ವಾಯತ್ತತೆ ಇತ್ತಲ್ಲ ಅದು ಜಾಸ್ತಿಯನ್ನ ಕೊಟ್ಟಿದ್ರು. ಎಸ್ಪೆಷಲಿ ನೋಡ್ರಿ ಏನೇ ಅಪಾಯಿಂಟ್ಮೆಂಟ್ ಗಳ ಆಗದಿದ್ರು, ಎಸ್ಪೆಷಲಿ ಯಾವ ಅಪಾಯಿಂಟ್ಮೆಂಟ್ ಗಳಪ್ಪ ಅಂದ್ರೆ ಈ ಒಂದು ಚೇರ್ಪರ್ಸನ್ಸ್ ಇರ್ಬೋದು, ಬೋರ್ಡ್ ಮೆಂಬರ್ಸ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಇವುಗಳೆಲ್ಲ ಯಾರಿಗಿತ್ತಪ್ಪ ಅಂದ್ರೆ, ಜೊತೆಗೆ ನೋಡ್ರಿ ಈ ಕೋಆರ್ಡಿನೇಷನ್ ಫೋರಂ ಚೇರ್ಪರ್ಸನ್ಸ್ ಇರ್ಬೋದು, ಇವುಗಳನ್ನೆಲ್ಲ ಯಾರಿಗೆ ಬಿಟ್ಟಿದ್ರಪ್ಪ ಅಂದ್ರೆ ಈ ಬೋರ್ಡ್ ಆಫ್ ಗವರ್ನರ್ಸ್ ಏನ್ ಇರ್ತಲ್ಲ ಅವ್ರಗಳೇ ಅಪಾಯಿಂಟ್ಮೆಂಟ್ ಮಾಡ್ಬೇಕಿತ್ತು, ನೇಮಕಾತಿಯನ್ನ ಮಾಡ್ಬೇಕಿತ್ತು. ಸೊ ನೋಡ್ರಿ ಬೋರ್ಡ್ ಆಫ್ ಗವರ್ನರ್ ಏನೇನ್ ನೇಮಕಾತಿ ಮಾಡ್ಬೇಕಿತ್ತಪ್ಪ ಅಂದ್ರೆ ಚೇರ್ಪರ್ಸನ್ಸ್, ಬೋರ್ಡ್ ಮೆಂಬರ್ಸ್ ಮತ್ತೆ ಏನಪ್ಪ ಅಂದ್ರೆ ನಿರ್ದೇಶಕರು ಏನಿರ್ತಾರೆ ಅವ್ರಗಳನ್ನ, ಜೊತೆಗೆ ಕೋಆರ್ಡಿನೇಷನ್ ಫೋರಂ ಚೇರ್ಪರ್ಸನ್ಸ್ ಅನ್ನು ಕೂಡ ಏನಪ್ಪ ಅಂದ್ರೆ ಬೋರ್ಡ್ ಆಫ್ ಗವರ್ನರೇ ಮಾಡ್ಬೇಕಿತ್ತು. ಜೊತೆಗೆ ನೋಡ್ರಿ ಸರ್ಕಾರ ಇಲ್ಲಿ ಏನ್ ಮಾಡಿತ್ತು ಅಂದ್ರೆ ತನ್ನ ಪ್ರೆಸೆನ್ಸ್ ಏನಿದೆ, ಎಸ್ಪೆಷಲಿ ಕೇಂದ್ರ ಸರ್ಕಾರದ ಪ್ರೆಸೆನ್ಸ್ ಇರ್ಬೋದು, ರಾಜ್ಯ ಸರ್ಕಾರದ ಪ್ರೆಸೆನ್ಸ್ ಏನಿದೆಲ್ಲ ಅದನ್ನ ಕಡಿಮೆ ಮಾಡಿತ್ತು. ಈ ಬೋರ್ಡ್ ಆಫ್ ಗವರ್ನರ್ಸ್ ಅಲ್ಲಿ ನೋಡ್ರಿ ಮುಂಚೆ ಏನಿರ್ತಿದ್ರು ಅಂದ್ರೆ 4 ಜನ ಸದಸ್ಯರು ಏನಾಗ್ತಿದ್ರು ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ಬರ್ತಿದ್ರು, ಅವುಗಳನ್ನ ಇವರು 4 ಜನದಿಂದ ಏನ್ ಮಾಡಿದ್ರಪ್ಪ ಅಂದ್ರೆ ಕೇವಲ 2 ಜನಕ್ಕೆ ಇಳಿಸಿದ್ರು. ಅಂದ್ರೆ ಬೋರ್ಡ್ ಆಫ್ ಗವರ್ನರ್ಸ್ ಅಲ್ಲಿ ಸರ್ಕಾರದ ಒಂದು ಇನ್ಫ್ಲೂಯೆನ್ಸ್ ಏನಿತ್ತು,
ಪ್ರೆಸೆನ್ಸ್ ಏನಿತ್ತು ಅದು ಮುಂಚೆ ನಾಲ್ಕು ಜನರಿಗಿತ್ತು, ಅದನ್ನ ಅವ್ರು ರೆಡ್ಯೂಸ್ ಮಾಡಿ ಏನ್ ಮಾಡಿದ್ರಪ್ಪ ಅಂದ್ರೆ ಇಬ್ರು ಮೆಂಬರ್ ಅನ್ನ ಮಾಡಿದ್ರು, ಒಬ್ರು ಸದಸ್ಯರು ಕೇಂದ್ರ ಸರ್ಕಾರದಿಂದ ಬರಬೇಕು, ಒಬ್ಬರು ಸದಸ್ಯರು ರಾಜ್ಯ ಸರ್ಕಾರದಿಂದ ಬರಬೇಕಂತೇಳಿ ತಮ್ಮ ಒಂದು ಪ್ರೆಸೆನ್ಸ್ ಏನಿದಿಲ್ಲ ಅದನ್ನ ತುಂಬಾ ಕಡಿಮೆ ಮಾಡಿದ್ರು. 2013 ಕಾಯ್ದೆ ನೋಡ್ತೀರಿ, ಈ ಎಲ್ಲ ಪ್ರೊವಿಷನ್ಸ್ ನ ಈಗ ತೆಗೆದಾಗ್ತಾ ಇದೆ. ಇಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಹೊಸದಾದ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದಾರೆ. ಆ ಹೊಸದಾದ ಪೋಸ್ಟ್ ಅಥವಾ ಹುದ್ದೆ ಹೆಸರು ಏನಪ್ಪ ಅಂದ್ರೆ ವಿಸಿಟರ್. ಈ ವಿಸಿಟರ್ ಯಾರಾಗಿರ್ತಾರೆ ಅಂದ್ರೆ ಭಾರತದ ರಾಷ್ಟ್ರಪತಿಗಳಾಗಿರ್ತಾರೆ. ಸೊ ನೋಡ್ರಿ, ವಿಸಿಟರ್ ಪೋಸ್ಟ್ ಅಲ್ಲಿ ಯಾರು ಕೊಡ್ತಾರಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಗಳು ಕೊಡ್ತಾರೆ. ಈ ವಿಸಿಟರ್ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಾ ನೇಮಕಾತಿಗಳನ್ನು ಮಾಡ್ತಾರೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಬೋರ್ಡ್ ಆಫ್ ಗವರ್ನರ್ಸ್ ಏನ್ ಚೇರ್ ಪರ್ಸನ್ಸ್ ಇದಾರೆ, ಮುಖ್ಯಸ್ಥರು ಇದಾರಲ್ಲ, ಅವ್ರನ್ನು ಕೂಡ ವಿಸಿಟರ್ ಅಪಾಯಿಂಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ಒಬ್ರು ನಾಮಿನಿಯನ್ನ ಕೊಡ್ತಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಸೆಲೆಕ್ಷನ್ ಕಮಿಟಿ ಏನಿದೆ ಡೈರೆಕ್ಟರ್ಗೆ, ಅಲ್ಲಿ ಒಬ್ರು ನಾಮಿನಿಯನ್ನ ಯಾರು ಕೊಡ್ತಾರಂದ್ರೆ ವಿಸಿಟರ್ಸ್ ಕೊಡ್ತಾರೆ. ಜೊತೆಗೆ ನೋಡ್ರಿ, ಈ ಚೇರ್ ಪರ್ಸನ್ಸ್ ಇರ್ಬೋದು, ಎಸ್ಪೆಷಲಿ ಕೋಆರ್ಡಿನೇಷನ್ ಪ್ರೋಗ್ರಾಮ್ಗೆ ಚೇರ್ ಪರ್ಸನ್ಸ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಇವ್ರನ್ನೆಲ್ಲ ಯಾರು ಅಪಾಯಿಂಟ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ವಿಸಿಟರೇ ಅಪಾಯಿಂಟ್ ಮಾಡ್ತಾರೆ. ವಿಸಿಟರ್ ಯಾರಂದ್ರೆ ಇಲ್ಲಿ ಭಾರತದ ರಾಷ್ಟ್ರಪತಿಗಳು ವಿಸಿಟರ್ ಆಗಿರ್ತಾರೆ. ಅಂದ್ರೆ 2017ರಲ್ಲಿ ಏನ್ ಸ್ವಾಯತ್ತತೆನ ಕೊಟ್ಟಿತ್ತು ಬೋರ್ಡ್ ಆಫ್ ಗವರ್ನರ್ಗೆ, ಅದನ್ನ ಕಂಪ್ಲೀಟ್ ಆಗಿ ಇಲ್ಲಿ ರಿವರ್ಸ್ ಅನ್ನ ಮಾಡ್ತಾ ಇದಾರೆ. ಜೊತೆಗೆ ನೋಡ್ರಿ, ವಿಸಿಟರ್ ಏನ್ ಮಾಡ್ತಾರಪ್ಪ ಅಂದ್ರೆ ಏನಾದ್ರೂ ಎನ್ಕ್ವೈರಿ ಇದ್ರೆ, ಎಸ್ಪೆಷಲಿ ರಿವ್ಯೂ ಎನ್ಕ್ವೈರಿ ಇದ್ರೆ, ಎಸ್ಪೆಷಲಿ ನೋಡ್ರಿ ಸಂಸ್ಥೆ ವಿರುದ್ಧವಾಗಿ ರಿವ್ಯೂ ಎನ್ಕ್ವೈರಿ ಇರ್ಬೋದು, ಅಥವಾ ಯಾವ್ದಾದ್ರು ಒಬ್ಬರ ಡೈರೆಕ್ಟರ್ ಅಥವಾ ನಿರ್ದೇಶಕರನ್ನ ತೆಗೆದಕ್ಕೋಸ್ಕರ ಏನಾದ್ರು ಎನ್ಕ್ವೈರಿ ಇರ್ಬೋದು, ಅವುಗಳನ್ನ ಏನ್ ಮಾಡ್ಬೇಕಂದ್ರೆ ಅವರೇ ಇಂಡಿಪೆಂಡೆಂಟ್ ಆಗಿ ಮಾಡ್ತಾರೆ. ಅಂದ್ರೆ ಯಾರದೇ ಸಜೆಷನ್ಸ್ ನ ತೆಗೆದುಕೊಳ್ಳದೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಅವರೇ ಈ ಬೋರ್ಡ್ ವಿರುದ್ಧ ಅಥವಾ ಇಲ್ಲಿ ಒಂದು ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಸರಿಯಾಗಿ ಕೆಲಸ ಆಗ್ತಿದೆಯಲ್ಲ ಅಂತೇಳಿ ಏನ್ ಮಾಡ್ತಾರೆ ಅಂದ್ರೆ ತನಿಖೆಯನ್ನ ತಾವೇ ಮಾಡ್ತಾರೆ, ಖುದ್ದಾಗಿ ಮಾಡ್ತಾರೆ. ಜೊತೆಗೆ ನೋಡ್ರಿ, ಯಾವ್ದಾದ್ರು ನಿರ್ದೇಶಕರನ್ನ ತೆಗೆದಿದ್ರು ಕೂಡ ಏನಪ್ಪ ಅಂದ್ರೆ ಖುದ್ದಾಗಿ ತಾವೇ ತನಿಖೆಯನ್ನ ಮಾಡ್ಸಕ್ಕೆ ಹೇಳ್ತಾರೆ. ಮೀಡಿಯಾ ವರದಿಗಳ ಪ್ರಕಾರ ಏನಪ್ಪ ಅಂದ್ರೆ ಸರ್ಕಾರ ನೋಡ್ರಿ ಯಾವ ತರನಾಗಿ ಐಎಎಂ ಗಳು ಕೆಲಸ ಮಾಡ್ತಾ ಇದೆಯಲ್ಲ, ಐಎಎಂ ಗಳ ಕೆಲಸ ಮಾಡೋದ್ರಿಂದ ಏನಪ್ಪ ಅಂದ್ರೆ ತುಂಬಾ ಅಸಂತೋಷವಾಗಿದೆ. ಅಂದ್ರೆ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕಾಗಿ ನೋಡ್ರಿ ಈ ಬಿಲ್ ಅನ್ನ ತಿದ್ದುಪಡಿ ತಂದಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಐಎಎಂಸ್ ಅಲ್ಲಿ ಏನಂದ್ರೆ ಯಾವುದೇ ತರನಂತ ರೆಸ್ಪಾನ್ಸ್ ಅನ್ನ ತೆಗೆದುಕೊಳ್ತಾ ಇಲ್ಲ, ಅಂದ್ರೆ ಜವಾಬ್ದಾರಿಗಳನ್ನ ತೆಗೆದುಕೊಳ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ತೆಗೆದುಕೊಂಡ್ರೆ ನೋಡ್ರಿ ಸರ್ಕಾರ ಕೊಟ್ಟಂತ ಸಜೆಷನ್ಸ್ ಗಳೇನಿದೆ ಆ ಸಜೆಷನ್ಸ್ ಗಳನ್ನು ತೆಗೆದುಕೊಳ್ತಾ ಇಲ್ಲ, ಸಲಹೆಗಳನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಜೊತೆಗೆ ನೋಡ್ರಿ ಜವಾಬ್ದಾರಿಗಳನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ನೋಡ್ರಿ ಸರ್ಕಾರದವರು ಏನಪ್ಪ ಅಂದ್ರೆ ಐಎಎಂ ದವರು ಯಾವ ತರನಾಗಿ ಕೆಲಸ ಮಾಡ್ತಿದ್ರಲ್ಲ ಅದ್ರ ವಿರುದ್ಧವಾಗಿ ಅಥವಾ ಅವರು ಅದಕ್ಕೆ ಸಂತೋಷವಾಗಿಲ್ಲ, ಬದಲಾಗಿ ಅವರು ಏನಾಗಿದ್ದಾರೆ ಅಂದ್ರೆ ಅದರಿಂದ ಏನಪ್ಪ ಅಂದ್ರೆ ತುಂಬಾ ಅಣ್ಣೆಪ್ಪೆ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ನೋಡ್ರಿ ನಿಮಗೆ ಇನ್ನೂ ಗೊತ್ತಾಗಬೇಕಾಗಿರೋದ್ರಿಂದ್ರೆ ಐಎಎಂ ಅಲ್ಲಿ ಯಾವ ತರನಾಗಿ ಕೆಲಸಗಳಾಗ್ತಾ ಇದೆ ಮತ್ತೆ ಯಾಕೆ ಈ ಬಿಲ್ ಅನ್ನ ತಂದ್ರೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗಿದೆ. ಏನೇನ್ ಆಗ್ತಿತ್ತಪ್ಪ ಅಂದ್ರೆ ನೋಡ್ರಿ, ಫಸ್ಟ್ ನಾವು ಐಎಎಂ ಅಲ್ಲಿ ಯಾವ ತರನಾಗಿ ಕೆಲಸಗಳು ನಡೀತಾ ಇತ್ತು ಅಂತ ನೋಡೋದಾದ್ರೆ ನೋಡ್ರಿ, ಈ 2017ರಲ್ಲಿ ಏನು ತಿದ್ದುಪಡಿಗಳು ಮಾಡ್ತಾರಲ್ಲ ಇದರಿಂದ ಏನಪ್ಪ ಅಂದ್ರೆ ಕಳೆದ 70 ವರ್ಷಗಳಲ್ಲಿ ಅಥವಾ ಕಳೆದ 60 ವರ್ಷಗಳಲ್ಲಿ ಯಾವ ತರನಾಗಿ ಐಎಎಂ ಗಳು ಕೆಲಸ ಮಾಡ್ತಿದ್ರೆ ಅದರಿಂದ ಏನಪ್ಪ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಇಲ್ಲಿ ಕೆಲಸಗಳು ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಯಾವ್ತರ ಕೂಡ ಏನಪ್ಪಾ ಅಂದ್ರೆ ಐಎಎಂ ಐವಾ ಅಹಮದಾಬಾದ್ ಏನಿದೆಲ್ಲ ಇಲ್ಲಿ ಫ್ಯಾಕಲ್ಟಿ ಆಗಿ ಅಲ್ಯೂಮಿನಿ ಆಗಿ ಕೆಲಸ ಮಾಡಿರೋದ್ರಿಂದ ನೋಡ್ರಿ ಇಲ್ಲಿ ಇವರು ಕೆಲವೊಂದಿಷ್ಟು ಸಜೆಷನ್ಸ್ ನ ಕೊಡ್ತಾ ಇದ್ದಾರೆ. ಐಎಎಂ ಅಹಮದಾಬಾದ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಫ್ಯಾಕಲ್ಟಿ ಮತ್ತೆ ಅಲ್ಯೂಮಿನಿ ಅವರು ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟರ್ ಡಿಸಿಷನ್ಸ್ ವಿರುದ್ಧ, ಅಂದ್ರೆ ಈಗ ಏನ್ ನಿರ್ದೇಶಕರು ಇರ್ತಾರಲ್ಲ ಅವರ ಒಂದು ನಿರ್ಧಾರದ ವಿರುದ್ಧ ಏನಪ್ಪಾ ಅಂದ್ರೆ ಬಂಡ ಹೇಳ್ತಾರೆ. ಏನ್ ನಿರ್ಧಾರ ಮಾಡಿರ್ತಾರಪ್ಪ ಅಂದ್ರೆ ಅಲ್ಲಿ ಡೈರೆಕ್ಟರ್ ಆ ಇನ್ಸ್ಟಿಟ್ಯೂಟ್ ಇರುವಂತ ಲೋಗೋನ ಚೇಂಜ್ ಮಾಡಬೇಕು. ಜೊತೆಗೆ ನೋಡ್ರಿ ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಇರುವಂತ ಲೂಯಿಸ್ ಖಾನ್ ಏನಿದೆ ಅದನ್ನು ಕೂಡ ನಾವು ಡೆಮಾಲಿಶ್ ಮಾಡ್ಬೇಕಂತ ಹೇಳ್ತಾರೆ. ಯಾಕೆ ಈ ಡೈರೆಕ್ಟರ್ ಈ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಲೂಯಿಸ್ ಖಾನ್ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾರ್ವೆಲಸ್ ಆಗಿರುತ್ತೆ, ಆರ್ಕಿಟೆಕ್ಚರ್ ಏನಿದ್ರೆ ಅದರ ಒಂದು ಮಾರ್ವೆಲಸ್ ಆಗಿರುತ್ತೆ, ಅದನ್ನ ಯಾಕೆ ಡೆಮಾಲಿಶ್ ಮಾಡ್ತೀರಾ, ಜೊತೆಗೆ ಈ ಸಂಸ್ಥೆಯ ಲೋಗೋವನ್ನ ಯಾಕೆ ನೀವು ಚೇಂಜ್ ಮಾಡ್ತೀರಾ ಅಂತ ಹೇಳಿ ಅಲ್ಲಿರುವಂತ ಅಲ್ಯೂಮಿನಿಯಸ್ ಮತ್ತೆ ಏನಪ್ಪ ಅಂದ್ರೆ ಫ್ಯಾಕಲ್ಟೀಸ್ ಏನಾಗ್ತಾರೆ ಅಂದ್ರೆ ಅವ್ರ ವಿರುದ್ಧ ದಂಗೆಯನ್ನ ಹೇಳ್ತಾರೆ. ಅದೇ ತರ ನೋಡ್ರಿ ಐಎಎಂ ಕಲ್ಕತ್ತಾದಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಹಳಷ್ಟು ಫ್ಯಾಕಲ್ಟಿಗಳು ಏನಪ್ಪಾ ಅಂದ್ರೆ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಎಸ್ಪೆಷಲಿ ಏನಂದ್ರೆ ಯಾವ ತರನಾಗಿ ಡೈರೆಕ್ಟರ್ ಇಲ್ಲಿ ಕೆಲಸವನ್ನ ಮಾಡ್ತಿದ್ರಲ್ಲ ಅದ್ರ ವಿರುದ್ಧವಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮನವಿಯನ್ನ ಮಾಡ್ತಾರೆ. ಹಾಗಾಗಿ ನೋಡ್ರಿ ಬೋರ್ಡ್ ಆಫ್ ಗವರ್ನರ್ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಎಕ್ಸ್ಟ್ರಾಡಿನರಿ ಪವರ್ ಅನ್ನ ತೆಗೆದುಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಡೈರೆಕ್ಟರ್ ಇರುವಂತ ಕೆಲವೊಂದಿಷ್ಟು ಶಕ್ತಿಗಳೇನಿದೆ ಪವರ್ ಗಳೇನಿರುತ್ತಲ್ಲ ಅವುಗಳನ್ನ ಕಮ್ಮಿ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಅವ್ರ ಪವರ್ ಗಳು ಕಮ್ಮಿ ಆದ್ಮೇಲೆ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಒಂದು ಸಂಸ್ಥೆನ ಬಿಟ್ಟು ಹೋಗ್ತಾರೆ. ಅಂದ್ರೆ ಅವ್ರ ಟರ್ಮ್ ಎಂಡ್ ಆಗೋದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಅವರು ರಿಸೈನ್ ಮಾಡಿ ಹೋಗ್ತಾರೆ. ಅದೇ ತರ ನೋಡ್ರಿ ಐಎಎಂ ರೋಹ್ಟಕ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಸರ್ಕಾರ ಮತ್ತೆ ಈ ಐಎಎಂ ವಿರುದ್ಧ ಐಎಎಂ ದಲ್ಲಿ ಏನಪ್ಪಾ ಅಂದ್ರೆ ಲೀಗಲ್ ಬ್ಯಾಟಲ್ ಬೀಳುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಏನಲ್ಲಿ ಡೈರೆಕ್ಟರ್ ಇರ್ತಾರಲ್ಲ ಅವ್ರನ್ನ ಆಫೀಸ್ ಅಲ್ಲಿ ಕಂಟಿನ್ಯೂ ಮಾಡ್ಬೇಕೋ ಬೇಡವೋ ಅಥವಾ ಅವ್ರ ಕೆಲಸದಿಂದ ಮುಂದುವರಿಸಬೇಕೋ ಬೇಡವೋ ಅನ್ನೋದಕ್ಕೆ ನೋಡ್ರಿ ಸರ್ಕಾರ ಮತ್ತೆ ಸಂಸ್ಥೆ ಏನಪ್ಪಾ ಅಂದ್ರೆ ಒಂದು ಕಾನೂನಿನ ಕ್ರಮದಲ್ಲಿ ಹೋಗ್ತಾವೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಐಎಎಂ ಏನಂದ್ರೆ ಲೋವರ್ ರ್ಯಾಂಕ್ ಏನ್ ಬಂದಿದ್ದಲ್ಲ ಅವುಗಳೇನಾಗಿದೆ ಅಂದ್ರೆ ಟ್ರಾನೀಸ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಡೈರೆಕ್ಟರ್ ಏನ್ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಏನಾದ್ರೂ ನಿರ್ದೇಶಗಳ ಕೊಟ್ರೆ ಅಥವಾ ಅವ್ರೇನಾದ್ರೂ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರೆ ಅವ್ರನ್ನ ಯಾರು ಕೂಡ ಚಾಲೆಂಜಿಂಗ್ ಅನ್ನ ಮಾಡಲ್ಲ. ಆ ತರದ ವೆದರ್ ಅಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ.
ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕಡೆ ಏನ್ ಮಾಡ್ತಿದ್ರು ಅಂದ್ರೆ MBA ಕೋರ್ಸ್ಗೆ ಇರುವಂತ ಫೀಸ್ ಅನ್ನು ಕೂಡ ಜಾಸ್ತಿ ಮಾಡ್ತಾ ಇದಾರೆ. ಇದರಿಂದ ಏನಪ್ಪಾ ಅಂದ್ರೆ ಏನು ಮಕ್ಕಳು ಶಾಲೆ ಕಲಿಕೆ ಅಥವಾ ಈಗ ನೋಡ್ರಿ IIM ಮಾಡಕ್ ಏನು ವಿದ್ಯಾರ್ಥಿಗಳು ಹೋಗ್ತಾರಲ್ಲ ಅವರ ಬಡನ್ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಇದಿಷ್ಟು ಕಾರಣಗಳು ಏನಾಗುತ್ತಂದ್ರೆ ಈಗ IIM ಅಲ್ಲಿ ಬಿಲ್ ಅನ್ನ ಯಾಕೆ ಸರ್ಕಾರ ತಂದ್ರು ಅನ್ನೋದಕ್ಕೆ ನೋಡ್ರಿ ಇವಿಷ್ಟು ಕಾರಣಗಳಲ್ಲಿ ಹೇಳಬೇಕಾಗತ್ತೆ. ಇವೆಲ್ಲ ವಿಷಯಗಳು ಸರ್ಪ್ರೈಸ್ ಅನ್ಸಲ್ಲ. ಬದಲಾಗಿ ನೋಡ್ರಿ IIM ಅಲ್ಲಿ ಏನಾಗುತ್ತಂದ್ರೆ ಯಾವುದೇ ತರನಂತ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇರಲ್ಲ. ಅಂದ್ರೆ ನಿರ್ದೇಶಕರು ಏನೇ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ತಾರಲ್ಲ ಅಲ್ಲಿ ಯಾವುದೇ ತರನಂತ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇರಲ್ಲ ನೋಡ್ರಿ. ಆಮೇಲೆ ಏನಪ್ಪಾ ಅಂದ್ರೆ ನಾರ್ಮಲ್ ಕೀ ಮ್ಯಾಟರ್ಸ್ ಆದಂತ ಈಗ ಡೀನ್ ಅಪಾಯಿಂಟ್ಮೆಂಟ್ ಆಗೋದು ಅಥವಾ IIM ಅಲ್ಲಿ ಯಾವ ತರನಾಗಿ ಈಗ ಕೆಲಸ ಮಾಡ್ತಾ ಇದ್ದಿಲ್ಲ ಅದ್ರ ಬಗ್ಗೆನೂ ಕೂಡ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಅಪ್ರೋಚ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ನೋಡ್ರಿ ಅಲ್ಲಿರುವಂತ ಆಡಳಿತ ಏನಾಗತ್ತಪ್ಪ ಅಂದ್ರೆ ಹದಗೆಡ್ತಾ ಹೋಗುತ್ತೆ. ಯಾಕಂದ್ರೆ ಏನೇ ನಿರ್ದೇಶನ ತೆಗೆದುಕೊಂಡ್ರು ಎಸ್ಪೆಷಲಿ ನಿರ್ದೇಶಕರು ಏನೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಅದನ್ನ ಕ್ವಶನ್ ಮಾಡ್ದಂಗೆ ಇರೋದಿಲ್ಲ. ಅಲ್ಲಿ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಅವರೇ ಆಡಳಿತ ನಡೆಯೋದ್ರಿಂದ ನೋಡ್ರಿ ಅಲ್ಲಿರುವಂತ ಆಡಳಿತ ಏನಾಗುತ್ತಂದ್ರೆ ದುಸ್ಥಿತಿಗೆ ತಲುಪುತ್ತೆ. ಈ ಡೈರೆಕ್ಟರ್ ಅಥವಾ ನಿರ್ದೇಶಕರು ಏನಿರ್ತಾರಲ್ಲ ಇವ್ರ ಏನಪ್ಪಾ ಅಂದ್ರೆ ಬೋರ್ಡ್ ಆಫ್ ಗವರ್ನರ್ಗೆ ಅಕೌಂಟೇಬಲ್ ಆಗಿರ್ಬೇಕಾಗಿರುತ್ತೆ. ಇದರಲ್ಲಿ ನೋಡ್ರಿ ಎರಡು ಸರ್ಕಾರದ ನಾಮಿನೀಸ್ ಅಥವಾ ಏನಪ್ಪಾ ಅಂದ್ರೆ ನಾಮ ನಿರ್ದೇಶನ ಮಾಡಿದಂತ ಜನ ಇರ್ತಾರೆ. ಇವರು ಆಕ್ಟಿವ್ ರೋಲ್ ಬದಲಾಗಿ ಪ್ಯಾಸಿವ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಜೊತೆಗೆ ನೋಡ್ರಿ ಇಂಡಸ್ಟ್ರೀಸ್ ಮತ್ತೆ ಅಲ್ಯೂಮಿನಿಯಂ ಇಂದ ಏನು ಜನರು ಬಂದಿರ್ತಾರಲ್ಲ ಅವರು ಕೂಡ ಏನಪ್ಪಾ ಅಂದ್ರೆ ಬೋರ್ಡಿನ ವಿವಿಧ ಮೆಂಬರ್ಸ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಅವ್ರು ಯಾವುದೇ ತರನಂತ ರೆಸ್ಪಾನ್ಸ್ ಅನ್ನ ಇಲ್ಲಿ ತೆಗೆದುಕೊಳ್ಳುತ್ತ ಹೋಗೋದಿಲ್ಲ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಯಾವುದೇ ತರನಂತ ಎಕ್ಸಸೈಸ್ ಅನ್ನ ನಾವ್ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಅಂದ್ರೆ ನೋಡ್ರಿ ಬೋರ್ಡ್ ಆಫ್ ಗವರ್ನರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಇಬ್ರು ಸರ್ಕಾರದ ನಾಮ ನಿರ್ದೇಶನ ವ್ಯಕ್ತಿಗಳು ಕೂಡ ಏನಪ್ಪಾ ಅಂದ್ರೆ ಪ್ಯಾಸಿವ್ ರೋಲ್ ಅನ್ನ ತೆಗೆದುಕೊಳ್ತಾ ಇದಾರೆ. ಜೊತೆಗೆ ಇಂಡಸ್ಟ್ರೀಸ್ ಮತ್ತೆ ಅಲ್ಯೂಮಿನಿಯಸ್ ಕೂಡ ಏನಪ್ಪಾ ಅಂದ್ರೆ ಆ ಬೋರ್ಡ್ ಅಲ್ಲಿ ಯಾವುದೇ ತರನಂತ ಆಕ್ಟಿವ್ ರೋಲ್ ಅನ್ನ ತೆಗೆದುಕೊಳ್ಳೋದ್ರಿಂದ ಏನಪ್ಪಾ ಅಂದ್ರೆ ಈ ಒಂದು ಡೈರೆಕ್ಟರ್ ಡಿಸಿಷನ್ಸ್ ಅನ್ನ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಚಾಲೆಂಜ್ ಅನ್ನ ಮಾಡಿ ಅಲ್ಲಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡು ಆಡಳಿತವನ್ನ ನಾವು ಸರಿ ವ್ಯವಸ್ಥೆಗೆ ತರಕಲಿ ಸಾಧ್ಯವಾಗ್ತಿರ್ಲಿಲ್ಲ. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಏನು ಇಟ್ಕೊಳ್ಳುತ್ತಪ್ಪ ಅಂದ್ರೆ ನೋಡ್ರಿ ಈ ಗವರ್ನರ್ಸ್ ಇರ್ತಾರಲ್ಲ ಅವ್ರು ಯಾರು ಅಕೌಂಟೇಬಲ್ ಆಗಬೇಕು? ಈಗ ನೋಡ್ರಿ ಡೈರೆಕ್ಟರ್ ಗವರ್ನರ್ಗೆ ಅಕೌಂಟೇಬಲ್ ಆಗಿರ್ತಾರೆ, ಬಟ್ ಈ ಬೋರ್ಡ್ ಆಫ್ ಗವರ್ನರ್ಸ್ ಯಾರಿಗೆ ಅಕೌಂಟೇಬಲ್ ಆಗಿರ್ಬೇಕು? ಯಾಕಂದ್ರೆ ಯಾವುದೇ ತರನಂತ ಅಕೌಂಟೇಬಿಲಿಟಿ ಇಲ್ಲದೆ ಇರೋದ್ರಿಂದ ಅಲ್ಲೇ ನಿರ್ಧಾರ ತೆಗೆದುಕೊಳ್ತಾರಲ್ಲ ಅದೇ ಅಂತಿಮವಾಗಿರುತ್ತೆ. ಇನ್ ಕೇಸ್ ನೋಡ್ರಿ ನೀವು ಕಾರ್ಪೊರೇಟರ್ ಅನ್ನ ತೆಗೆದುಕೊಂಡ್ರೆ ಅಲ್ಲಿ ಇನ್ಎಫೆಕ್ಟಿವ್ ಆಗಿರುವಂತ ಒಂದು ಸಿಸ್ಟಮ್ ಇದೆ ಅಂದ್ರೂ ಕೂಡ ನೋಡ್ರಿ ಅವ್ರೇನಾಗಬೇಕಂದ್ರೆ ಅವರ ಕಂಪನಿ ಕಾನೂನುಗಳು ಏನಿರುತ್ತೆ ಅದಕ್ಕೆ ಬದ್ಧವಾಗಿರಬೇಕು, ಜೊತೆಗೆ ಅಲ್ಲಿರುವಂತಹ ನಿಯಂತ್ರಣಕ್ಕೆ ಮತ್ತೆ ಅಲ್ಲಿರುವಂತಹ ಮಾನಿಟರಿಂಗ್ ಅವರಿಗೆ ಒಳಪಡಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ಅಲ್ಲಿ ಅಕೌಂಟೇಬಿಲಿಟಿ ಬರಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿ ಬೋರ್ಡ್ ಆಫ್ ಗವರ್ನರ್ ಯಾರಿಗೂ ಕೂಡ ಅಕೌಂಟೇಬಲ್ ಆಗಿರೋದ್ರಿಂದ ಏನಪ್ಪಾ ಅಂದ್ರೆ ಅವ್ರೇನ್ ನಿರ್ಧಾರ ತೆಗೆದುಕೊಳ್ತಿದ್ರಲ್ಲ ಅದೇ ಅಂತಿಮವಾಗಿರ್ತಿತ್ತು. ಹೀಗಾಗಿ ಏನಪ್ಪಾ ಅಂದ್ರೆ ಈ ಒಂದು IIM ಅಲ್ಲಿ ಆಡಳಿತ ವ್ಯವಸ್ಥೆ ಹದಗೆಟ್ಟಿತ್ತು. ಬಹಳಷ್ಟು ಜನ ನೀವು ಇಲ್ಲಿ ಕೇಳಬಹುದು ಯಾವ ತರನಾಗಿ ನೋಡ್ರಿ US ಅಲ್ಲಿ ಅಥವಾ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಈ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಯಾವ ತರನಾಗಿ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ, ಎಸ್ಪೆಷಲಿ ಬೋರ್ಡ್ ಆಫ್ ಟ್ರಸ್ಟೀಸ್ ಅಂಡರ್ ಯಾವ ತರನಾಗಿ ಕೆಲಸ ಮಾಡುತ್ತೆ ಅಂದ್ರೆ ಅಲ್ಲಿ ಬಹಳಷ್ಟು ಕಾರಣಗಳಿದೆ. ಎಸ್ಪೆಷಲಿ ನೋಡ್ರಿ ಪ್ರೈವೇಟ್ ಯೂನಿವರ್ಸಿಟಿಗೆ ಯಾವ ತರನಾಗಿ ಫಂಡಿಂಗ್ ಅನ್ನ ಕೊಡ್ತಾರೆ ಅಂದ್ರೆ ಲಾರ್ಜ್ ಎಂಡೋಮೆಂಟ್ ಮೂಲಕ ಫಂಡ್ ಅನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿರುವಂತಹ ರಾಜ್ಯ ಸರ್ಕಾರಗಳು ಕೂಡ ಏನ್ ಮಾಡುತ್ತಪ್ಪ ಅಂದ್ರೆ ಸಂಶೋಧನೆಗೆ ಬೇಕಾದಂತ ಸಪೋರ್ಟ್ ಅನ್ನು ಕೂಡ ಮಾಡ್ತಾ ಹೋಗುತ್ತೆ. ಆಮೇಲೆ ನೋಡ್ರಿ ಅವ್ರೇನಪ್ಪ ಅಂದ್ರೆ ಯಾವುದೇ ತರನಾಗಿ ಲಾರ್ಜ್ ಪ್ರಾಫಿಟ್ಗೋಸ್ಕರ ಕೆಲಸ ಮಾಡಲ್ಲ, ಬದಲಾಗಿ ಅವ್ರೇನಪ್ಪ ಅಂದ್ರೆ ಮಕ್ಕಳ ಒಂದು ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಕೆಲಸ ಮಾಡ್ತಾರೆ. ಆಮೇಲೆ ನೋಡ್ರಿ ಈ ಬೋರ್ಡ್ಸ್ ಏನಪ್ಪಾ ಅಂದ್ರೆ ಹೆಚ್ಚೆಚ್ಚು ಡೋನರ್ಸ್ ಏನ್ ಮಾಡ್ತಿರ್ತಾರೆ ಅಂದ್ರೆ ಡೊನೇಷನ್ಸ್ ನ ಮಾಡ್ತಿರ್ತಾರೆ. ಹಾಗಾಗಿ ಅವ್ರಿಗೆ ಏನಿರುತ್ತೆ ಅಂದ್ರೆ ಆ ಒಂದು ಸಂಸ್ಥೆಯ ಬಗ್ಗೆ ಏನಪ್ಪಾ ಅಂದ್ರೆ ತುಂಬಾ ಎಮೋಷನಲ್ ಕನೆಕ್ಟ್ ಇರುತ್ತೆ. ಅಂದ್ರೆ ನೋಡ್ರಿ ಯಾವ ವ್ಯಕ್ತಿ ಹೆಚ್ಚಿನ ಡೊನೇಷನ್ಸ್ ಅನ್ನ ಮಾಡ್ತಾನ ಅವನಿಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಸಂಸ್ಥೆ ನಮ್ದು ನಾವಿಷ್ಟು ಡೊನೇಷನ್ ಅನ್ನ ಮಾಡ್ತಿದೀವಿ ಅಂತ ಗೊತ್ತಾಗುತ್ತೆ. ಜೊತೆಗೆ ನೋಡ್ರಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಏನಿದೆ ಅಂದ್ರೆ ಈ ಶೈಕ್ಷಣಿಕ ಸಂಸ್ಥೆಗಳು ಕೂಡ ಏನಪ್ಪಾ ಅಂದ್ರೆ ಒಂದು ಕಾಂಪಿಟೇಟಿವ್ ವಾತಾವರಣವನ್ನ ಬೆಳೆಸ್ತಾ ಇತ್ತು, ಅಂದ್ರೆ ಸ್ಪರ್ಧಾತ್ಮಕವಾದಂತ ಒಂದು ವಾತಾವರಣ ಬೆಳೆಸಿತ್ತು. ಇಲ್ಲೆಲ್ಲರೂ ಕೂಡ ನೋಡ್ರಿ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಡಿಸಿಪ್ಲಿನ್ ಆಗಿರ್ತಿದ್ರು. ಜೊತೆಗೆ ಏನಪ್ಪಾ ಅಂದ್ರೆ ಏನ್ ಫೈನಾನ್ಶಿಯಲ್ ಮಾರ್ಕೆಟ್ ಬೋರ್ಡ್ ಇದೆಯಲ್ಲ ಅದ್ರ ಪ್ರಕಾರ ಅಲ್ಲಿ ನಡೀತಾ ಇದ್ರು. ಅಂದ್ರೆ ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಇಲ್ಲೇನಪ್ಪಾ ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಟ್ರಸ್ಟೀಸ್ ಇಂದ ಹಣ ಬರುತ್ತಿತ್ತು, ಜೊತೆಗೆ ಸರ್ಕಾರದ ಸಪೋರ್ಟ್ ಆಗಿತ್ತು. ಜೊತೆಗೆ ಏನಪ್ಪಾ ಅಂದ್ರೆ ಈ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಥವಾ ಸಂಸ್ಥೆಗಳು ಕೂಡ ಏನ್ ಮಾಡ್ತಿತ್ತು ಅಂದ್ರೆ ನಿಮಗೆ ಎಷ್ಟು ಹಣ ಬೇಕು ಅಂದ್ರೆ ಲಿಮಿಟೆಡ್ ಹಣ ಏನಿದೆಲ್ಲ ಆ ಲಿಮಿಟೆಡ್ ಹಣವನ್ನ ಮಾತ್ರ ಇಂಪೋಸ್ ಮಾಡ್ತಿದ್ರು. ಇದ್ರ ಜೊತೆಗೆ ನೋಡ್ರಿ ಅಲ್ಲೆಲ್ಲರೂ ಕೂಡ ಡಿಸಿಪ್ಲಿನ್ ಆಗಿರ್ತಿದ್ರು. ಜೊತೆಗೆ ಏನಪ್ಪಾ ಅಂದ್ರೆ ಕಾಂಪಿಟೇಟಿವ್ ವೆದರ್ಸ್ ಅನ್ನ ಅಥವಾ ಎನ್ವೈರನ್ಮೆಂಟ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡಿರೋದ್ರಿಂದ ಏನಾಗಿತ್ತು ಅಂದ್ರೆ ಅಲ್ಲಿರುವಂತ ಕಲಿಕಾ ಮಟ್ಟ ತುಂಬಾ ಉನ್ನತವಾಗಿತ್ತು. ಈಗ ನೋಡ್ರಿ ಕೆಲವೊಬ್ರು ಆರ್ಗ್ಯೂ ಮಾಡಬಹುದು ಏನಪ್ಪಾ ಅಂದ್ರೆ ಈ ಸರ್ಕಾರ ಏನಾದ್ರೂ ಕಂಟ್ರೋಲ್ ತೆಗೆದುಕೊಂಡ್ರೆ ಅಲ್ಲಿರುವಂತ ಎಜುಕೇಶನ್ ಸಿಸ್ಟಮ್ ಪೂರ್ತಿ ಹಾಳಾಗುತ್ತೆ ಅಂತ ಹೇಳಿ. ಆದ್ರೆ ನೋಡ್ರಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತಾರೆ. ಈಗ ಏನಪ್ಪಾ ಅಂದ್ರೆ ಸರ್ಕಾರಗಳೇ ಕಂಟ್ರೋಲ್ ಮಾಡ್ತಿರುವಂತ ಕ್ಯಾಲಿಫೋರ್ನಿಯಾ ಸಿಸ್ಟಮ್ಸ್ ಏನಿದೆ, ಕ್ಯಾಲಿಫೋರ್ನಿಯಾದಲ್ಲಿ ನೋಡ್ರಿ ವಿಶ್ವವಿದ್ಯಾಲಯಗಳು ಯಾವ ತರನಾಗಿ ಕೆಲಸ ಮಾಡ್ತಾವಲ್ಲ ಇವುಗಳು ನೋಡ್ರಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅಂದ್ರೆ ನೋಡ್ರಿ ಕ್ಯಾಲಿಫೋರ್ನಿಯಾ ಸಿಸ್ಟಮ್ ಅಲ್ಲಿ ಏನ್ ಯೂನಿವರ್ಸಿಟಿಗಳು ಕೆಲಸ ಮಾಡ್ತಿದ್ವಿ ಅಲ್ಲ ಅವು ಏನಪ್ಪಾ ಅಂದ್ರೆ ಜಗತ್ತಿನಲ್ಲೇ ನಂಬರ್ 1 ಆಗಿದಾವೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿನ ಗವರ್ನರ್ ಏನ್ ಮಾಡ್ತಾರೆ ಅಂದ್ರೆ ಆ ಬೋರ್ಡ್ ಜೊತೆಗೆ ಕೆಲಸವನ್ನ ಮಾಡ್ತಾರೆ, ಅವು ಏನಪ್ಪಾ ಅಂದ್ರೆ ಜಗತ್ತಿನಲ್ಲಿ ಮೊದಲ ಸ್ಥಾನವನ್ನ
ಅದೇ ತರ ನೋಡ್ರಿ ಸರ್ಕಾರ ಕಂಟ್ರೋಲ್ ಮಾಡಿದಂತ ಐಐಟಿಸ್ ಏನಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆಲ್ಲ ಇವುಗಳೇನಪ್ಪ ಅಂದ್ರೆ ಒಂದು ಬ್ರ್ಯಾಂಡ್ ಆಗಿದೆ ಜೊತೆಗೇನಂದ್ರೆ ಐಐಎಂಕ್ಕಿಂತ ಅವು ಹೆಚ್ಚಿನ ಅಥವಾ ಮುಂದಿನ ಸ್ಥಾನದಲ್ಲಿದೆ ನೀವು ಐಐಟಿ ಮತ್ತೆ ಐಐಎಂ ಅನ್ನ ಕಂಪ್ಯಾರಿಸನ್ ಮಾಡಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗಿಂತ ನೋಡ್ರಿ ಐಐಟಿಸ್ ಏನಪ್ಪ ಅಂದ್ರೆ ತುಂಬಾ ಉನ್ನತವಾದಂತಹ ಸ್ಥಾನದಲ್ಲಿದೆ ಇದರ ಜೊತೆಗೆ ಏನಪ್ಪ ಅಂದ್ರೆ ಐಐಎಂ ಇಟ್ಸೆಲ್ಫ್ ಅಂದ್ರೆ ಐಎಂ ಏನಿದೆಲ್ಲ ಅದೇ ಏನಾಗಿತ್ತಪ್ಪ ಅಂದ್ರೆ ಕಳೆದ 6 ದಶಕಗಳಿಂದ ಏನಪ್ಪ ಅಂದ್ರೆ ಸರ್ಕಾರದ ಒಂದು ನಿಯಂತ್ರಣದಲ್ಲಿ ನೋಡ್ರಿ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡಿತ್ತು ಜೊತೆಗೆ ಏನಪ್ಪ ಅಂದ್ರೆ ಅವ್ರಿಗೇನು ಸ್ವಾಯತ್ತತೆ ಬೇಕು ಎಸ್ಪೆಷಲಿ ಆಪರೇಷನಲ್ ಮ್ಯಾಟರ್ಸ್ ಅಲ್ಲಿ ಏನು ಸ್ವಾಯತ್ತತೆ ಬೇಕಲ್ಲ ಆ ಸ್ವಾಯತ್ತತೆನ ಕಂಪ್ಲೀಟ್ ಆಗಿ ಕೊಟ್ಟಿದ್ರು ಆದ್ರೆ ಇತ್ತೀಚೆಗೆ ತಂದಂತ ತಿದ್ದುಪಡಿ 2017ರಲ್ಲಿ ತಂದಂತ ತಿದ್ದುಪಡಿಯಿಂದ ಏನಾಗಿತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ನೋಡ್ರಿ ಯಾವುದೇ ಕಾನೂನುಗಳಿಲ್ಲದ ಬೋರ್ಡ್ಗಳು ಎಸ್ಟಾಬ್ಲಿಷ್ ಆಯ್ತು ಇಲ್ಲಿ ಡೈರೆಕ್ಟರ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವರ ಮನಸೋ ಇಚ್ಛೆ ಆಡಳಿತವನ್ನ ನಡೆಸೋದ್ರಿಂದ ಏನಾಗಿತ್ತು ಅಂದ್ರೆ ಐಎಂ ಒಂದು ಗುಣಮಟ್ಟ ಏನಿತ್ತಲ್ಲ ಆ ಗುಣಮಟ್ಟ ಕಮ್ಮಿ ಆಗ್ತಾ ಹೋಯ್ತು ಹಾಗಾಗಿ ನೋಡ್ರಿ ನಾವು ಇಲ್ಲೇನ್ ಮಾಡ್ಬೇಕಾಗಿತ್ತು ಅಂದ್ರೆ ಈ ಒಂದು ಕಾನೂನು ರಹಿತ ಬೋರ್ಡ್ಗಳನ್ನ ಮತ್ತೆ ಡೈರೆಕ್ಟರ್ ಆಕ್ಷನ್ಸ್ ಗಳನ್ನ ಕ್ವಶನ್ ಮಾಡುವಂತ ಒಬ್ಬ ಆಫೀಸರ್ಸ್ ಬೇಕು ಜೊತೆಗೆ ಏನಪ್ಪ ಅಂದ್ರೆ ಇವುಗಳನ್ನ ನಾವೇನಪ್ಪ ಅಂದ್ರೆ ಕಂಟ್ರೋಲ್ ಗೆ ತೆಗೆದುಕೊಂಡು ಐಎಂ ನ ಗುಣಮಟ್ಟ ಏನಿದೆಲ್ಲ ಅದನ್ನೂ ಕೂಡ ಏನ್ ಮಾಡ್ಬೇಕಂದ್ರೆ ಉನ್ನತ ಮಟ್ಟ ಗೊಳಿಸಬೇಕಾಗತ್ತೆ ಇಲ್ಲಿ ಯಾವುದೇ ತರನ ಅಂತ ನೋಡ್ರಿ ಸಾರ್ವಜನಿಕ ಸಂಸ್ಥೆಗಳೇನಿದೆಲ್ಲ ಅವುಗಳನ್ನ ಏನಪ್ಪ ಅಂದ್ರೆ ಈ ಪ್ರಜಾಪ್ರಭುತ್ವದ ಅಕೌಂಟಬಿಲಿಟಿ ಇಂದ ಹೊರಗಡೆ ಇಡಕ್ಕಾಗಲ್ಲ ಜೊತೆಗೆ ಏನಪ್ಪ ಅಂದ್ರೆ ಸರ್ಕಾರದ ಅಕೌಂಟಬಿಲಿಟಿ ಇಂದ ಹೊರಗಡೆ ಇಡಕ್ಕಾಗಲ್ಲ ಇಲ್ಲಿ ಪಾರ್ಲಿಮೆಂಟ್ ಅನ್ನೋದೇನಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಅಕೌಂಟಬಿಲಿಟಿ ಇದ್ದಂಗೆ ಅಂತ ಅವರು ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ ಐಎಮ್ಸ್ ಅಲ್ಲಿ 2017ರಲ್ಲಿ ತಂದಂತ ತಿದ್ದುಪಡಿಯಿಂದ ಏನೀಗ ಒಂದು ಅವಘಡ ಆಗಿತ್ತಲ್ಲ ಅವಘಡನ್ನ ಈಗ ಏನ್ ಮಾಡ್ತಿದ್ರು ಅಂದ್ರೆ ಸರ್ಕಾರದವರು 2023ರಲ್ಲಿ ಮತ್ತೆ ಒಂದು ತಿದ್ದುಪಡಿಯನ್ನ ತಂದು ಕೂಡ ಅದನ್ನ ಸುಧಾರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು